गुरु ब्रह्म गुरु विष्णु गुरुर्देव महेश्वर गुरु साक्षात परब्रह्म तस्मै श्री गुरुवे नमः। गुरु ब्रह्म अंदरे सृष्टिकर्त, गुरु विष्णु अंदरे रक्षक, गुरु परब्रह्म अंदरे विध्वंसक। गुरु ई पदद अर्थ गु अंदरे अज्ञान अंधकार, रु अंदरे होगलाडिसुवनु, ಗುರು ಅಂದರೆ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸುವವನೇ ಗುರು. ನಮ್ಮ ಜೀವನದಲ್ಲಿ ಅಕ್ಷರಾಭ್ಯಾಸ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟ ನಮ್ಮ ಎಲ್ಲ ಗುರು ಹಿರಿಯರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಕೆಯುಕೆ ಕಾಫಿ ಜೊತೆ ಮಾತುಕತೆ ಶಿಕ್ಷಕರ ದಿನಾಚರಣೆಯ ವಿಶೇಷ ಸಂಚಿಕೆಗೆ ಆನ್ಲೈನ್ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಮಿತ್ರರಿಗೆ ತುಂಬಹೃದಯದ ಸ್ವಾಗತ ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಚಿತ್ರರಂಗದಲ್ಲಿ ನಮ್ಮ ಮೇಷ್ಟ್ರು ಪ್ರೀತಿಯ ಮೇಷ್ಟ್ರು ಅಂತಾನೇ ಚಿರಪರಿಚಿತರಾದ ಮಹಾನ್ ಲೇಖಕ ಚಲನಚಿತ್ರ ನಿರ್ದೇಶಕ ಶ್ರೀ ನಾಗತವಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು ರಮೇಶ್, ನಿಮಗೂ ಮತ್ತು ನನ್ನ ಕೆಯುಕೆ ಸಂಘಟನೆಯ ಹಿಂದಿರುವ ಎಲ್ಲ ಗೆಳೆಯರಿಗೂ ವಿಶೇಷವಾಗಿ ಗಣಪತಿ ಭಟ್ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ಋಣಿಯಾಗಿದ್ದೇನೆ. ಶಿಕ್ಷಕರ ದಿನಾಚರಣೆಯ ದಿನ ಈ ರೀತಿಯಲ್ಲಿ ಸಾಗರದಾಚೆಯ ಕನ್ನಡ ಬಂಧುಗಳ ಜೊತೆಗೆ ಕನ್ನಡಾಸಕ್ತರ ಜೊತೆಗೆ ಶಿಕ್ಷಣಾಸಕ್ತರ ಜೊತೆಗೆ ಒಂದು ಚಿಕ್ಕ ಚರ್ಚೆ ಮಾಡುವಂಥದ್ದು ನನಗೆ ಬಹಳ ಪ್ರಿಯವಾದ ಕೆಲಸ. ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನಾನು ಋಣಿಯಾಗಿದ್ದೇನೆ. ಚಿಕ್ಕಂದಿನಿಂದಲೂ ನಾವು ಬಾಲ್ಯ ಸ್ಕೂಲಲ್ಲಿ ಹೋಗ್ಬೇಕು, ಕನ್ನಡ ಮಾಧ್ಯಮ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ ಶಿಕ್ಷಕರ ದಿನಾಚರಣೆಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಇದು 5th September ಎವ್ರಿ ಇಯರ್ ಆಚರಿಸ್ತಾ ಇದ್ದೇವೆ. ಸರ್, ಇದರ ಹಿಂದಿನ ಮಹತ್ವ 5th September ಅನ್ನೇ ಯಾಕೆ ನಾವು ವಿಶ್ವ ನಮ್ಮ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ, ಅದರ ಬಗ್ಗೆ ಸ್ವಲ್ಪ ನಮಗೆ ತಿಳಿಕೊಡ್ತೀರ ಸರ್? ವಾಸ್ತವವಾಗಿ ಇದು ಎಲ್ಲರಿಗೂ ಪ್ರತಿ ಶಾಲೆಯಲ್ಲಿಯೂ ಹೇಳ್ಕೊಡ್ತಾ ಇದ್ದೀನಿ ಯಾಕೆ ಅಂತ. ಆದರೂ ಒಂದು ನೀವು ಪ್ರಶ್ನೆ ಕೇಳಿದ್ರಿಂದ ಸಿಕ್ಕದಾಗಿ ವಿವರಿಸಕ್ಕೆ ಇಷ್ಟಪಡ್ತೇನೆ. ಭಾರತದ ಎರಡನೆಯ ರಾಷ್ಟ್ರಾಧ್ಯಕ್ಷರಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಎಸ್ ರಾಧಾಕೃಷ್ಣನ್ ಅವರು ಆ ಒಂದು ಪ್ರಥಮ ಪ್ರಜೆಯ ಸ್ಥಾನವನ್ನು ಅಲಂಕರಿಸಿದಾಗ ಭಾಳ ಜನ ಹೋಗಿ ಅವರು 1962 ಅವರಿಗೆ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದರು, ಅಂದರೆ ಎರಡನೇ ಪ್ರೆಸಿಡೆಂಟ್ ಅವರು ಮೊದಲ ಬಾರಿಗೆ ರಾಷ್ಟ್ರಾಧ್ಯಕ್ಷರಾಗಿದ್ದರು. ಆ ಹೊತ್ತಿನಲ್ಲಿ ಕೆಲವು ಅಭಿಮಾನಿಗಳಲ್ಲ, ಮೇಷ್ಟ್ರಿಗಿರೋದೆಲ್ಲ ವಿದ್ಯಾರ್ಥಿಗಳೇ, ಅಭಿಮಾನಿಗಳು ಅನ್ನೋದು ಬೇರೆ ವರ್ಗಕ್ಕೆ. ವಿದ್ಯಾರ್ಥಿ ಸಮುದಾಯ ಹೋಗಿ ಅವ್ರಿಗೆ ನಿಮ್ಮ ಬರ್ತ್ಡೇ ಆಚರಿಸ್ಬೇಕು, ನಿಮ್ಮ ಜನ್ಮದಿನ ಆಚರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಆಗ ಅವರು ಇನ್ಸ್ಟೆಡ್ ಆಫ್ ಸೆಲೆಬ್ರೇಟಿಂಗ್ ಮೈ ಬರ್ತ್ಡೇ, ಇಟ್ ವುಡ್ ಬಿ ನೋ ಪ್ರೌಡ್ ಅಂಡ್ ಪ್ರಿವಿಲೈಜ್, ಅದನ್ನು ನೀವು ಯಾಕೆ September 5th ಕನ್ಸಿಡರ್ ಆಸ್ ಎ ಟೀಚರ್ಸ್ ಡೇ ಅಂತ ಅವರು ಸಲಹೆ ಕೊಡ್ತಾರೆ. ಹಾಗೆ ಸಲಹೆ ಕೊಟ್ಟಿದ್ದರಿಂದ ಅಲ್ಲಿಂದ ಮುಂದಕ್ಕೆ ಅವರ ಜನ್ಮದಿನಾಂಕ ಆ್ಯಕ್ಚುಲಿ 5th September 1888 ಅವರು ಸ್ವಾತಂತ್ರ್ಯ ಪೂರ್ವದ ಮನುಷ್ಯ. ಹಾಗಾಗಿ ಅಂದಿನಿಂದ ಅವರನ್ನು ಅವರ ಜನ್ಮದಿನವನ್ನೇ ಶಿಕ್ಷಕರ ದಿನ ಅಂತ ಘೋಷಿಸಲಾಗುತ್ತೆ. ಎರಡು ಕಾರಣಗಳು. ಒಂದು, ಒಬ್ಬ ಶಿಕ್ಷಕ ಅಧ್ಯಾಪಕ ಅಷ್ಟು ಉನ್ನತವಾದ ಸ್ಥಾನ ಏರಿದಂಥ ಒಂದು ಸಂತೋಷ, ಯಾಕೆಂದರೆ ಅವರು ಮದ್ರಾಸ್ನಲ್ಲಿ ಕಲಿತ ಮೇಲೆ ಕ್ರಿಶ್ಚಿಯನ್ ಅವರ ಒಂದು ಸಂಸ್ಥೆಯಲ್ಲಿ ಕಲಿತಾರೆ, ಮದ್ರಾಸ್ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನಲ್ಲಿ ಕಲಿತಾರೆ. ಅದಾದಮೇಲೆ ನಮ್ಮ ಮೈಸೂರಿನಲ್ಲಿ ಅವರು ಕೆಲಸ ಮಾಡ್ತಾರೆ, ಮೈಸೂರು ಯೂನಿವರ್ಸಿಟಿ, ಕಲ್ಕಟ್ಟಾ ಯೂನಿವರ್ಸಿಟಿ, ಆಕ್ಸ್ಫರ್ಡ್, ಶಿಕಾಗೋ. ಹೀಗೆ ಅವರು ಒಬ್ಬ ಶಿಕ್ಷಕ ಏರಬಹುದಾದ ಅತಿ ದೊಡ್ಡ ಎತ್ತರವನ್ನು ತಲುಪಿದಂಥ ವ್ಯಕ್ತಿ. ಅನೇಕ ಪುಸ್ತಕಗಳನ್ನು ಬರೀತಾರೆ ಇಂಡಿಯನ್ ಫಿಲಾಸಫಿ ಬಗ್ಗೆ, ಧಮ್ಮಪಥದ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ. ಈ ಎಲ್ಲ ದೃಷ್ಟಿಯಿಂದ ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರ ಜನ್ಮದಿನ 5th September ಶಿಕ್ಷಕರ ದಿನ ಅಂತ ಹೇಳಿ ಗೌರವಿಸಲಾಗುತ್ತೆ. ಇದುವರೆಗೂ ಅದು ಅನೂಚ್ಛಾನವಾಗಿ ನಡ್ಕೊಂಡು ಬಂದಿದೆ, ಮತ್ತೆ ಅದು ಒಬ್ಬ ಅರ್ಹ ವ್ಯಕ್ತಿಗೆ ಸಿಕ್ಕ ಗೌರವ ಅಂತ ನಾನು ಭಾವಿಸ್ತೇನೆ.
ಸರ್, ಇವಾಗ ನೀವು ಚಿಕ್ಕವರಿರಬೇಕಾದ್ರೆ ಹೇಗೆ ನೀವು ಶಿಕ್ಷಕರ ದಿನಾಚರಣೆಯನ್ನ ಸ್ಕೂಲಲ್ಲಿ ಹೇಗೆ ಮಾಡ್ತಾ ಇದ್ರು? ಅದರಿಂದ ಏನಿದೆ ಭಾಷಣ, ನಾವು ನಮ್ಮಲ್ಲಿ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಅಂತೆಲ್ಲ ಆಚರಿಸ್ತಾ ಇದ್ವಿ. ಅವಾಗ ಮುಂಚೆ ಎಲ್ಲ ಹೇಗೆ ಇರ್ತಾ ಇತ್ತು? ನಾನು ನಿಮ್ಮ ಜನರೇಷನ್ ಅವೇ, ತುಂಬಾ ನನ್ನ ಹಡಬ ಅಂತ ಟ್ರೀಟ್ ಮಾಡಬೇಡಿ. ನಮ್ಮ ಶಾಲೆಗಳಲ್ಲೂ ಹಾಗೆ ಇತ್ತು ಬಹುತೇಕ. ಶಿಕ್ಷಕರ ದಿನ ಅಂತಂದ್ರೆ ಅವತ್ತು ಅದ್ರ ಬಗ್ಗೆ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಹಾಡುಗಳು, ಮತ್ತೆ ಗುರುಗಳಿಗೆ ಬೆಳಗ್ಗೆ ಹೋಗಿ ಒಂದು ಹೂ ಕೊಡೋದು, ಅವ್ರ ಕಾಲಿ ನಮಸ್ಕಾರ ಮಾಡೋದು, ಗುರು ಬ್ರಹ್ಮ ಗುರು ವಿಷ್ಣು ಹೇಳೋದು ಇತ್ಯಾದಿ ಎಲ್ಲ ನಾವು ಮಾಡ್ತಾ ಇದ್ವಿ. ಆದ್ರೆ ಆಗ ಒಂದು ರೀತಿಯ ತಾತ್ವಿಕ ಮುಗ್ಧತೆ ಇರ್ತಿತ್ತು ನಮ್ಗೆ. ಅಂದ್ರೆ ಅವತ್ತು ಹೆಚ್ಚಿನ ಗೊತ್ತಿರ್ಲಿಲ್ಲ ಆ ದಿನದ ಮಹತ್ವ ಏನು ಅಂತ. ರಾಧಾಕೃಷ್ಣನ್ ಅವರ ಕೃತಿಗಳನ್ನ ಓದಿದಾಗ, ಅವ್ರ ಸಾಧನೆ ನೋಡಿದಾಗ, ಆ ಮನುಷ್ಯ ಯಾವುದೇ ಒಂದು ರಾಜಕೀಯ ಪಕ್ಷ ಸೇರದೆ ಅಷ್ಟು ದೊಡ್ಡ ಸ್ಥಾನವನ್ನು ಅಲಂಕರಿಸಿದಾಗ, ಶಿಕ್ಷಕರಿಗೂ ಈ ದೇಶದಲ್ಲಿ ಗೌರವ ಇದೆ ಅನ್ನೋದನ್ನ ಒಂದು ಸರ್ಕಾರ, ಆವತ್ತಿನ ಸರ್ಕಾರ ಅವರನ್ನು ರಾಷ್ಟ್ರಾಧ್ಯಕ್ಷರನ್ನಾಗಿ ತೋರಿಸಿದ್ದು ಇಡೀ ಶಿಕ್ಷಕ ಸಮುದಾಯಕ್ಕೆ ಒಂದು ಗೌರವವನ್ನು ಸೂಚಿಸಿದಾಗೆ ಅಂತ ಅನ್ಕೊಂಡು. ಈಗ ನಾನು ಶಿಕ್ಷಕರ ದಿನವನ್ನು ನೋಡೋ ರೀತಿ ಬೇರೆ. ಅವಾಗ ಗೊತ್ತಾಗ್ತದೆ, ಆದ್ರೆ ಅದ್ರ ಮಹತ್ವ ಅಷ್ಟು ಗೊತ್ತಿರಲಿಲ್ಲ. ಸರ್, ಎಲ್ಲರೂ ನಿಮಗೆ ಮೇಷ್ಟ್ರು, ನಮ್ ಮೇಷ್ಟ್ರು, ಪ್ರೀತಿಯ ಮೇಷ್ಟ್ರು ಅಂತ ಎಲ್ಲ ಹೇಳ್ಬೇಕಾದ್ರೆ ಮೇಷ್ಟ್ರು ಅಂತಾನೆ ರೆಫರ್ ಮಾಡ್ತಾರೆ. ನಾನು ನೋಡ್ತಾ ಇದ್ದೆ, ಇದು ನಿಮಗೆ ನೀವು ಬಾಲ್ಯದಲ್ಲಿ ನಿಮ್ದು ವಿಡಿಯೋ ನೋಡಿದಾಗ ಅನಿಸ್ತಾ ಇತ್ತು ನೀವೊಬ್ರು ಲಾರಿ ಡ್ರೈವರ್ ಆಗ್ಬೇಕಂತೇಳಿ ಫಸ್ಟ್ ಕನಸ್ಕೊಂಡ್ರಿ. ಆಮೇಲೆ ಬೆಳೆದಾಗ ನೀವು ಚಿತ್ರ ಇದು ಥಿಯೇಟರ್ಸ್ ಅಲ್ಲೆಲ್ಲ ತುಂಬಾ ಹಲವಾರು ಕೆಲಸ ಮಾಡಿ, ಪೋಸ್ಟರ್ ಮ್ಯಾನ್ ಆಗಿ, ಮತ್ತೆ ಗೇಟ್ ಕೀಪರ್ ಆಗಿ, ಆಮೇಲೆ ಒಬ್ಬ ಲೆಕ್ಚರರ್ ಆಗಿ ಎಲ್ಲ ಕೆಲಸ ಮಾಡಿ, ಮತ್ತೆ ಲೇಖಕ, ಮತ್ತೆ ಚಲನಚಿತ್ರ ನಿರ್ದೇಶನ ಎಲ್ಲ ಮಾಡಿದ್ರಿ. ಇದು ನಮ್ಮ ಮೇಷ್ಟ್ರು ಮೇಷ್ಟ್ರು ಅಂತ ಟೈಟಲ್, ಈ ಶೀರ್ಷಿಕೆ ನಿಮಗೆ ಹೇಗೆ ಬಂತು ಅಂತ ಕ್ಯೂರಿಯಾಸಿಟಿ ಸರ್ ತಿಳ್ಕೊಳ್ಳಿಕ್ಕೆ. ಹೇಗೆ ಬಂತು ಇದನ್ನು ನಾನು ಒಮ್ಮೆ ಹಿನ್ನೋಟ ನೋಡಿ ಯೋಚಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ನೀವೇ ಹೇಳಿದ ಹಾಗೆ ನಾನು ಹುಟ್ಟುತ್ತಾ ಏನು ಮೇಷ್ಟ್ರ ಆಗಿರ್ಲಿಲ್ಲ. ಮೇಷ್ಟ್ರ ಮಗನಾಗ ಹುಟ್ಟಿದ್ರು ಕೂಡ, ಒಬ್ಬ ಪ್ರೈಮರಿ ಶಾಲೆಯ ಮೇಷ್ಟ್ರ ಮಗನಾಗ ಹುಟ್ಟಿದ್ರು ಕೂಡ, ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತುಂಬಾ ಆರ್ಟ್ ಜಾಬ್ಸ್ಗಳು ಮಾಡಿದೆ. ತುಂಬಾ ಆರ್ಟ್ ಜಾಬ್ಸ್ಗಳು, ಸಾಧಾರಣವಾದಂತಹ ದಿನಗೂಲಿಗಳು, ಆ ಥರದ ಪೀಸ್ ವರ್ಕ್ಗಳು ಮಾಡ್ಕೊಂಡು ಬಂದವನು. ಆಗಿನ ಕಷ್ಟಕಾರ್ಪಣ್ಯಗಳು ಆಗಿತ್ತು. ಆ ದೃಷ್ಟಿಯಿಂದ ನಾನು ಮೈಲಿಗಲ್ಲುಗಳು ಬರೀತಿದ್ದೆ, ನಾನು ಥಿಯೇಟರ್ನಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಆಫೀಸ್ ಬಾಯ್ ಥರ ಕೆಲಸ ಮಾಡ್ತಿದ್ದೆ, ಮೈಸೂರು ಡೈರಿಯಲ್ಲಿ ದಿನಗೂಲಿ ಮಾಡ್ತಿದ್ದೆ. ಈ ಈ ಅವಧಿನೇ ಹೆಚ್ಚು ಮೇಷ್ಟ್ರ ಕೆಲಸ ಮಾಡಿದ್ದಕ್ಕಿಂತ ಆಶ್ಚರ್ಯ ಅಂದರೆ, ಆ ಎಲ್ಲ ಕೆಲಸ ಮಾಡಿಯೂ ಕೂಡ ಒಬ್ಬ ಕಾರ್ಮಿಕ ಅಂತ ಕರೆಯಬಹುದಾದ ವ್ಯಕ್ತಿಯನ್ನ ಮೇಷ್ಟ್ರು ಅಂತ ಕರೆದು ನನಗೆ ಅಗತ್ಯಕ್ಕಿಂತ ಹೆಚ್ಚಿಗೆ ಗೌರವವನ್ನು ಸಮಾಜ ಕೊಟ್ಟಿದೆ, ಯೋಗ್ಯತೆ ಮೀರಿದ ಪ್ರೀತಿಯನ್ನು ಕೊಟ್ಟಿದೆ ಅಂತ ನನಗೆ ಆಗಾಗ ಅನಿಸುತ್ತೆ. ಬಹುಶಃ ಅದಕ್ಕೆ ಕಾರಣಗಳೇನಿರಬಹುದು ಅಂದರೆ, ನಾನು ಒಂದು ಕಾಲೇಜಲ್ಲಿ ಕೆಲಸ ನೋಡ್ಕೊಂಡು ಮಾಡಿಕೊಂಡು ಸಿನಿಮಾಗಳು ಮಾಡ್ತಿದ್ದೆ. ಬಹುಶಃ ನನ್ನ ನ್ಯಾಷನಲ್ ಅವಾರ್ಡ್ ಫಿಲ್ಮ್ಸ್ಗಳ ಥರದ ಒಂದು ಕೊಟ್ರೇಶಿ ಕನಸು, ಅಮೆರಿಕಾ ಅಮೆರಿಕಾ, ಹೂಮಳೆ, ಈ ಥರದ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದಾಗಲೂ ನಾನೊಬ್ಬ 10 to 5 ಕೆಲಸ ಮಾಡಿಕೊಂಡು, ರಜೆಯಲ್ಲಿ ಶೂಟ್ ಮಾಡಿಕೊಂಡು, ರಾತ್ರಿ ಹೊತ್ತು ಎಡಿಟಿಂಗ್ ವರ್ಕ್ಗಳು ಇತ್ಯಾದಿಗಳು ಮಾಡಿಕೊಂಡು ಹೀಗೆ, ಯಾಕೆಂದರೆ ತುಂಬ ವರ್ಕೋಹಾಲಿಕ್ ಆಗಿದೆ, ತುಂಬ ಕೆಲಸ ಮಾಡ್ತಿದ್ದೆ. ಈ ಕಾರಣದಿಂದ ಧಾರಾವಾಹಿ ಸಿನಿಮಾಗಳು ಮಾಡ್ತಾ ಇದ್ದೆ. ತರಗತಿಯಿಂದ ನೇರವಾಗಿ ಸೆಟ್ಟಿಗೆ ಬರ್ತಿದ್ದ ನಾನು ಬಹುಶಃ ಮೇಷ್ಟ್ರ ಕಾಣಿಸಿರ್ಬೇಕು ಒಂದು. ಎರಡನೇದು ನನಗನ್ಸೋದು, ಬಹುಶಃ ನಾನು ಕನ್ನಡ ಬಳಸ್ತಿದ್ದ ರೀತಿ, ಮಾತಾಡ್ತಿದ್ದ ರೀತಿ, ಹೌ ವಿ ಅಪಿಯರ್ ಆನ್ ದ ಸೆಟ್, ಹೇಗೆ ನಾವು ಕಾಣಿಸ್ಕೊಳ್ತೀವಿ ಅಂತ. ನನ್ನನ್ನು ನಿರ್ದೇಶಕನಾಗಿ ನೋಡಿದ್ದಕ್ಕಿಂತ ಮೇಷ್ಟ್ರಾಗಿ ನೋಡ್ತಿದ್ದು ಅನೇಕ ನಟರು, ಹಿರಿಯ ನಟರು, ಕಲಾವಿದರು, ತಂತ್ರಜ್ಞರು ಫೋನ್ ಮಾಡಿ, ಈ ಶಬ್ದದ ಅರ್ಥ ಏನು, ಇದು ಹೇಗೆ ಬಳಸ್ಬೇಕು, ಈ ಇದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ, ಇದರ ಅರ್ಥ ಏನು ಅಂತ ಕೇಳಿದಂತ ಅನೇಕ ಉದಾಹರಣೆಗಳು ಇದೆ. ಅದಕ್ಕೆ ನನಗೆ ಸಂತೋಷ ಇದೆ, ನನಗೆ ಗೊತ್ತಿರೋದನ್ನ ಹಂಚಿಕೊಂಡಿದ್ದೀನಿ. ಎರಡನೇ ಮೂರನೇ ಮುಖ್ಯವಾದ ಕಾರಣ ಏನಾಯಿತು ಅಂದ್ರೆ, ನನ್ನ ಚಿತ್ರಗಳಲ್ಲಿ ನಾನು ಬಳಸ್ತಿದ್ದ ಕನ್ನಡ, ಕನ್ನಡ ಭಾವಗೀತೆಗಳು, ಕನ್ನಡ ಕಾದಂಬರಿಗಳು, ಕನ್ನಡದ ಪ್ರತಿಭೆಗಳು, ಮತ್ತೆ ಹೊಸಬರಿಗೆ ಒಬ್ಬ ಮೇಷ್ಟ್ರಾಗಿ, ಮೇಷ್ಟ್ರಾದವನು ಏನ್ ಮಾಡ್ತಾನೆ, ಯಾಕೆಂದ್ರೆ ಪ್ರತಿ ವರ್ಷ ಬರುವ ಹೊಸ ವಿದ್ಯಾರ್ಥಿಗಳ ಒಂದು ಪ್ರವಾಹವನ್ನು ನೋಡ್ತಿರ್ತಾನೆ. ಅಲ್ಲಿ ಯಾರು ಪ್ರತಿಭಾವಂತರು ಅವ್ರಿಗೆ ಹುಡುಕಿ ಹುಡುಕಿ ಅವ್ರಿಗೆ ಏನಾದರೂ ಪ್ರಮೋಟ್ ಮಾಡಬೇಕು ಪ್ರತಿಭಾವಂತರನ್ನ ಅಂತ. ನಿಜವಾದ ಮೇಷ್ಟ್ರ ಕೆಲಸ ಅದು. ಯಾಕೆಂದ್ರೆ ಪ್ರತಿ ಸಲ ಅವನ ಮುಂದೆ ಒಂದು ಯಂಗ್ ಟ್ಯಾಲೆಂಟ್ ಕ್ರೌಡ್ ಇರುತ್ತೆ. ಬಹುಶಃ ಈ ಎಲ್ಲ ಕಾರಣಗಳಿಂದ ನನ್ನ ಕನ್ನಡದ ಬಳಕೆ, ನನ್ನ ಕನ್ನಡತನ ನನ್ನ ಚಿತ್ರಗಳಲ್ಲಿ ಇದ್ದದ್ದು, ನಾನು ಒಬ್ಬ ಕನ್ನಡ ಅಧ್ಯಾಪಕನೂ ಆಗಿದ್ದದ್ದು, ಜೊತೆ ಜೊತೆಗೆ ಪ್ರತಿ ವರ್ಷ ಒಂದೋ ಎರಡೋ ಪುಸ್ತಕಗಳು ಬರ್ತಿದ್ದದ್ದು,
ಇದರಿಂದ ಲಾಭ ಮೆಷ್ಟ್ರು ಮೆಷ್ಟ್ರು ಅನ್ನುವಂಥದ್ದು ಎಷ್ಟು ಲಾಭ ಆಯಿತು ಗೊತ್ತಿಲ್ಲ. ಕೆಲವು ನಷ್ಟಗಳಂತೂ ಆಯಿತು. ಇವರು ಸಿನಿಮಾದವರಲ್ಲ, ಈಗಲೂ ನನ್ನನ್ನು ಬಹುಶಃ ಗಾಂಧಿನಗರದ ಮುಖ್ಯವಾಹಿನಿ ಮೈನ್ ಸ್ಟ್ರೀಮ್ ಒಂದು ರೀತಿ ಹೊರಗಿಟ್ಟು ಪರಕೀನಾಗೆ ನೋಡುತ್ತೆ. ಅವ್ರು ಯಾರು ಮೇಷ್ಟ್ರು ಏನೋ ಮಾಡ್ತಾರೆ ಬಂದು ಬಿಡು ಇದ್ದಾಗ ಅನ್ನೋ ಥರ. ಇಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನು ಕೊಟ್ಟರು, ಯಶಸ್ವಿ ಚಿತ್ರಗಳು ಕೊಟ್ಟರು, ಪ್ರಶಸ್ತಿ ತೆಗೆದುಕೊಟ್ರು ಕೂಡ ಹೀಗಾಗುತ್ತೆ. ಅಂದರೆ ಒಬ್ಬ ಮೇಷ್ಟ್ರು ಅನ್ನೋಂಥ ಲೇಬಲ್ನಿಂದ ನನಗೆ ವೃತ್ತಿಯಿಂದ ಕೆಲವು ಲಾಭಗಳು ಕೆಲವು ಅನಾನುಕೂಲಗಳು ಆಗಿದೆ. ಡಸಂಟ್ ಮ್ಯಾಟರ್. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೇಷ್ಟ್ರು ಅಂತ ಅವ್ರು ಕರೆದಾಗೆಲ್ಲ, ಇಲ್ಲರಪ್ಪ ನಾನು ವಿದ್ಯಾರ್ಥಿ, ನಾನು ಸಿನಿಮಾದ ವಿದ್ಯಾರ್ಥಿ, ಸಾಹಿತ್ಯದ ವಿದ್ಯಾರ್ಥಿ, ಬದುಕಿನ ವಿದ್ಯಾರ್ಥಿ, ಹಾಗೆಲ್ಲ ನೀವು ಕರಿಬೇಡಿ. ನಾನು ಆದ್ರೆ ಅದು ವಿನಯದ ಮಾತು ಮಾತ್ರ ಅಲ್ಲ, ನಿಜವಾಗಿ ನನ್ನ ಒಳಗಿನ ಮಾತು. ನಾನು ಲೈಬ್ರರಿ ಮುಂದೆ ನಿಂತಾಗ, ಪುಸ್ತಕಗಳ ಸಮೂಹದ ಮುಂದೆ ನಿಂತಾಗ, ಅಯ್ಯೋ ಎಷ್ಟು ಓದ್ಕೋಬೋದಾಗಿತ್ತು, ಎಷ್ಟು ನಾನು ಇನ್ನೂ ತಿಳ್ಕೋಬೇಕಾಗಿದ್ದು, ತೆರೆಯದ ಪುಸ್ತಕಗಳು ಎಷ್ಟಿವೆ, ಮಗುಚದ ಪುಟಗಳ ಸಂಖ್ಯೆ ಎಷ್ಟೊಂದಿದೆ ಅಂತ ಹೇಳಿ ಗಾಬರಿ ಆಗಿದೆ. ಸ್ಟಿಲ್ ಐ ಆಮ್ ಎ ಸ್ಟೂಡೆಂಟ್ ಆಫ್ ಲೈಫ್ ಅಂಡ್ ಲಿಟ್ರೇಚರ್ ಅಂಡ್ ಸಿನಿಮಾ. ಆಕ್ಚುಲಿ ಸರ್, ನಂದು ಪರ್ಸನಲ್ ಆಗಿ ನನಗೆ ಘನ ಹೇಳಿದಾಗ, ಚಂದ್ರಶೇಖರ್ ಸರ್ನ ಇಂಟರ್ವ್ಯೂ ಮಾಡೋಣ ಅಂತ ಕೇಳಿದಾಗ ನನಗೆ ಸ್ವಲ್ಪ, ಯಾಕಂದ್ರೆ ನಾನು ಮೂವಿ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ, ಅದಕ್ಕೆ ನಾನು ಐ ವಾಸ್ ಬಿಟ್ ಹೆಸಿಟೆಂಟ್. ಆಮೇಲೆ ನಿಮ್ ಜೊತೆ ಮಾತಾಡಿದ್ಮೇಲೆ ಅನಿಸ್ತು, ನಾವು ಆಕ್ಚುಲಿ ಯು ಕುಡ್ ಸಿ, ಅಂದ್ರೆ ನೀವು ಒಬ್ಬರು ಮೇಷ್ಟರ್ ಜೊತೆ ಮಾತಾಡಿದಾಗ ಅಥವಾ ನಮ್ಮ ಗುರುಗಳ ಜೊತೆ ಮಾತಾಡಿದಾಗ ನೀವು ಯಾವ ತರ ಒಂದು ರೆಸ್ಪಾನ್ಸ್ ಬರ್ತದಲ್ಲ, ಇಟ್ ಮೇಡ್ ಮಿ ಸೋ ಕಂಫರ್ಟೇಬಲ್. ಸೊ ಐ ಕುಡ್ ಸಿ ದಟ್ ಆಂಗಲ್ ಆಫ್ ನಿಮ್ ಕಡೆಯಿಂದ ಮೇಷ್ಟ್ರು ಮತ್ತೆ ಶಿಕ್ಷಕರು ಯಾವ ತರ ಮಾಡ್ತಾರ. ನಿಸ್ಸಂಕೋಚವಾಗಿ ಅನಿಸಿದ್ದನ್ನ ಕೇಳಿ ರಮೇಶ್. Please ask any question related to today's significance. Sure, thank you, sir. Next, sir, next ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ, ಇವಾಗ ಟೆಕ್ನಾಲಜಿ ಇಷ್ಟೊಂದು ಬೆಳೆದ್ಬಿಟ್ಟು, ಈಗ ಮಾಹಿತಿ, ಯಾವುದೇ ಇನ್ಫಾರ್ಮೇಶನ್ ಬೇಕಾದ್ರೆ, ಎನಿ ಇನ್ಫಾರ್ಮೇಶನ್ ಫಾರ್ ದಟ್ ಮ್ಯಾಟರ್, ನಾವು ಆನ್ಲೈನ್ ನೋಡ್ಬಿಟ್ರೆ ನಮ್ದು ಮ್ಯಾಥ್ಸ್, ಸೈನ್ಸ್, ಏನೇ ಪಠ್ಯ ಪುಸ್ತಕ ಬಗ್ಗೆ ಏನೇ ಇರಬೇಕು, ಎಲ್ಲಾನು ಆನ್ಲೈನ್ ಸಿಗ್ತದೆ. ಇವಾಗ ಕೋವಿಡ್ ಸಿಚುವೇಶನ್ ಇಂದ ಎಲ್ಲ ಮಕ್ಕಳು ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ದೇ ಆರ್ ಗೆಟ್ ಯೂಸ್ ಟು ದೀಸ್ ಕೈಂಡ್ ಆಫ್ ಡಿವೈಸಸ್, ಹೆಂಗ್ ಇನ್ಫಾರ್ಮೇಶನ್ ಹುಡುಕ್ಬೇಕು ಎಲ್ಲ ಗೊತ್ತಾಗಿದೆ. ಇದರಿಂದ ಶಿಕ್ಷಕರದು, ದೇ ಆರ್ ನಾಟ್ ಜಸ್ಟ್ ಶಿಕ್ಷಕರು ಬರೀ ಇನ್ಫಾರ್ಮೇಶನ್ ಪಾಸ್ ಮಾಡುವಂತ ಅಷ್ಟಕ್ಕೆ ಸೀಮಿತ ಆಗಿಲ್ಲ, ದೇ ಆರ್ ರೆಸ್ಪಾನ್ಸಿಬಿಲಿಟಿ ಇವಾಗ ಜಾಸ್ತಿ ಆಗಿರ್ಬೇಕು. ಯಾಕಂದ್ರೆ ಇನ್ಫಾರ್ಮೇಶನ್ ಬೇಕಾದ್ರೆ ನಾವು ಆನ್ಲೈನ್ ಹೋಗಿ ಕಲಿಬಹುದು. ಇವಾಗ ಮುಂಚೆ ಮೊದಲಿನಿಂತಲೂ ಈಗ ಶಿಕ್ಷಕರ ರೆಸ್ಪಾನ್ಸಿಬಿಲಿಟಿ ಇನ್ನು ಜಾಸ್ತಿ ಆಗಿದೆಯಾ, ಮತ್ತೆ ಕೋವಿಡ್ ಸಿಚುವೇಶನ್ ಇಂದ ಇನ್ನೂ ಜಾಸ್ತಿ ಆಗಿದೆಯಾ, ಅದರ ಬಗ್ಗೆ ನಿಮ್ಗೆ ಅನಿಸ್ತದೆ ಸರ್ ಇವಾಗ? ಕೋವಿಡ್ ವಿಚಾರಕ್ಕೆ ಅನಂತರ ಹೋಗೋಣ, ಅದೇ ಬೇರೆ ಚಾಪ್ಟರ್ ಆಗುತ್ತೆ. ಗುರುವಿನ ಸ್ಥಾನ ಏನು ಇವತ್ತಿನ ಐಟಿ ಇಂಡಸ್ಟ್ರಿ, ಇನ್ಫಾರ್ಮೇಶನ್ ಅಗಾಧವಾದಂತ, ಈ ಎಲ್ಲ ವಿಕಿಪೀಡಿಯಾ ಹೋದ್ರೆ ಸಿಗತ್ತೆ, ಯಾವುದೋ ಒಂದು ನೆಟ್ಟಲ್ಲಿ ಸಿಗತ್ತೆ, ಬೇಕಾದಷ್ಟು ಆ ಥರದ ಮಾಹಿತಿಗಳ ದತ್ತಾಂಶಗಳು, ಡೇಟಾ ಅವೈಲೇಬಲ್ ಇದೆ ಅನ್ನುವುದು ಇವತ್ತು ಬರ್ತಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ನಮ್ಮ ಸಂಸ್ಕೃತಿಯಾದರೂ ಗುರುವೇ ಅರಿವು, ಅರಿವೇ ಗುರು ಅಂತ ಬಂದಂಥದ್ದು. ನಮ್ಮ ವಚನಕಾರರಂತೂ ಅರಿವನ್ನು ಗುರುವನ್ನು ಒಂದೇ ಅಂತ ಹೇಳಿದಂಥವ್ರು. ಬಹಳ ದೊಡ್ಡ ಮಾತದು, ತುಂಬಾ ದೊಡ್ಡ ಮಾತು. ನಮ್ಮ ವಚನಕಾರರು ಬಹಳ ದೊಡ್ಡ ಕ್ರಾಂತಿ ಅವರು ಎಲ್ಲ ವಿಷಯದಲ್ಲೂ. ಆದ್ರೆ ಹೊಸ ಕಾಲದಲ್ಲಿ ಒಂದು ತಲ್ಲಣ ಪ್ರಾರಂಭವಾಗಿದೆ, ಒಂದು ರೀತಿಯ ಸಂಕ್ರಮಣ ಅವಸ್ಥೆ ಪ್ರಾರಂಭ ಆಗಿದೆ. ಟೀಚರ್ ಬೇಕನ್ನುವ ಸ್ಥಿತಿಗೆ ಬಂದಿದ್ದೇವೆ ನಾವು, ಯಾಕೆಂದ್ರೆ ಎಲ್ಲ ಅವೈಲಬಲ್ ಇದೆಯಲ್ಲ, ಅವನ್ ಯಾಕೆ ಬೇಕು ಅನ್ನುವಂಥದ್ದು. ಬಟ್ ಐ ವಾಂಟ್ ಟು ಕ್ಲಾರಿಫೈ ಒನ್ ಥಿಂಗ್, ನಿಮಗೆ ಸಿಕ್ಕುವಂಥದ್ದು ಅಂತರ್ಜಾಲದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಅಂತರ್ಜಾಲದಲ್ಲಿ ಎಲ್ಲಿ ಏನು ಸಿಗ್ತಾ ಇದೆ ಡೇಟಾಸ್, ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ಇಸ್ ನಾಟ್ ನಾಲೆಡ್ಜ್. ಇನ್ಫಾರ್ಮೇಶನ್ ಬೇರೆ, ನಾಲೆಡ್ಜ್ ಬೇರೆ. ಮಾಹಿತಿಗಳು ಜ್ಞಾನ ಅಲ್ಲ. ಜ್ಞಾನಕ್ಕೆ ತುಂಬ ಅಗಾಧವಾದ ಅರ್ಥ ಇದೆ, ಅಗಾಧವಾದ ವಿಸ್ತಾರ ಇದೆ. ನಾಲೆಡ್ಜ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಇನ್ಫಾರ್ಮೇಶನ್. ಈ ಒಂದು ಇನ್ಫಾರ್ಮೇಶನ್ನ ಒಂದು ಕಡೆ ಕೂತ್ಕೊಂಡು ಒಂದು ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಸಂಗ್ರಹಿಸ್ಕೋಬೋದೇ ಹೊರತು ಜ್ಞಾನಿ ಅಥವಾ ಜ್ಞಾನ ಆಗಲ್ಲ. ಅದರಿಂದ ಜ್ಞಾನ ಬಂದ ಕೂಡಲೇ ಗುರು ಬರ್ತಾನೆ, ಅರಿವು ಬರುತ್ತೆ. ಗುರು ಏನು ಮಾಡ್ತಾನೆ, ಒಂದು ಒಳನೋಟವನ್ನು, ಇನ್ಸೈಟನ್ನು ಹೇಳ್ಕೊಡ್ತಾನೆ. ಆ ಇನ್ಸೈಟನ್ನು ಹೇಳ್ಕೊಡೋದ್ರಿಂದ
ನೀವು ಜಗತ್ತನ್ನು ಭಿನ್ನವಾಗಿ ನೋಡಲಿಕ್ಕೆ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ಸಲ ಏನು ಮಾಡ್ತೀವಿ ನಾವು, ಈಗ ತುರ್ತಿಗೆ ನಮ್ಗೆ ಯಾವುದೋ ಒಂದು ಮಾಹಿತಿ ಬೇಕಾಗಿದೆ, ಆ ಮಾಹಿತಿ ಸಿಕ್ಕಿಬಿಟ್ರೆ ಕಲ್ತೀವಿ ಅನ್ನುವಂಥ ತಪ್ಪು ಗ್ರಹಿಕೆ ಇದೆ. ದಿಸ್ ಇಸ್ ವೆರಿ ಡೇಂಜರಸ್ ಸಿಂಪ್ಟಮ್. ಯಾಕಂದರೆ ಅರಿವು ಅನ್ನುವಂಥದ್ದು ನಿಮ್ಮನ್ನು, ನಿಮ್ಮ ಎಲ್ಲ ಚೈತನ್ಯವನ್ನು ಬಳಸಿಕೊಂಡು ಒಬ್ಬ ಮನುಷ್ಯ ವಿಕಾಸನಗೊಳ್ಳಿಕ್ಕೆ ಆಗ್ತಕ್ಕಂಥ ಒಂದು ಬಹಳ ಅದ್ಭುತವಾದ ಪ್ರಕ್ರಿಯೆ. ಇನ್ನೊಂದು ಸ್ವಲ್ಪ ವಿವರಿಸಿ ಹೇಳ್ತೀನಿ. ಶಿಕ್ಷಣ ಅಂದ್ರೇನು? ಶಿಕ್ಷಣ ಅಂದರೆ ಆ್ಯಕ್ಚುಲಿ ಸರಳವಾಗಿ ಹೇಳೋದಂದರೆ ನಿಮ್ಮೊಳಗಡೆ ಏನೋ ಒಂದು ಎನರ್ಜಿ ಇರುತ್ತೆ, ಪೊಟೆನ್ಷಿಯಾಲಿಟಿ, ಇಂಟರ್ನಲ್ ಎನರ್ಜಿ ಇರುತ್ತೆ, ಅಗಾಧವಾದಂಥ ಚೈತನ್ಯ ಪ್ರತಿ ಮನುಷ್ಯನಿಗಿರುತ್ತೆ. ಆ ಪ್ರತಿ ಮನುಷ್ಯನ ಒಳಗೆ ಇರುವ ಚೈತನ್ಯವನ್ನು ಹೊರಗೆ ತಂದು ಪಾಸಿಬಿಲಿಟಿ ಸಾಧ್ಯತೆಗಳನ್ನು ಅವನು ಅನ್ವೇಷಣೆ ಮಾಡಿ ಅವನು ಏನಾಗಬೇಕು ಅಂತ ಜೀವನದಲ್ಲಿ ಬಯಸ್ತಾನೋ ಅದು ಆಗಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡುವಂಥದ್ದು. ದಟ್ ಈಸ್ ದ ಬೇಸಿಕ್ ಮೋಟೋ ಆಫ್ ಎಜುಕೇಷನ್. ನಿಮ್ಮೊಳಗೊಂದು ಶಕ್ತಿ ಇದೆ, ನನ್ನೊಳಗೊಂದು ಶಕ್ತಿ ಇದೆ, ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಇರುವ ಈ ಅಂತರಂಗದ ಅಗಾಧ ಚೈತನ್ಯವನ್ನು ಹೊರಗೆ ತೆಗೆದು ಶೋಧಿಸಿ ಅವನು ಅದನ್ನು ಬಳಸಿಕೊಂಡು ಲೋಕಕ್ಕೆ ಏನಾದರೂ ಕೊಡಬೇಕು, ಲೋಕವನ್ನು ಮತ್ತೆ ಮುನ್ನಡೆಸಬೇಕು, ಮುಂದಿನ ತಲೆಮಾರಿಗೆ ತನ್ನ ಜ್ಞಾನವನ್ನು ಕೊಟ್ಟು ಹೋಗಬೇಕು. ಇದು ಒಂದು ಪ್ರೋಸೆಸ್. ಇದು ಯಾವ ವ್ಯವಸ್ಥೆ, ಅದರ ಇಟ್ಸ್ ಇನ್ ಇಂಡಿಯಾ ಆರ್ ವೆಸ್ಟ್, ಯಾವ ವ್ಯವಸ್ಥೆ ಮನುಷ್ಯನ ಇಂಥ ಅನಂತ ಸಾಧ್ಯತೆಗಳ ದ್ವಾರವನ್ನು ತೆಗೆಯೋದಿಲ್ಲವೋ ಅಲ್ಲಿ ಮನುಷ್ಯ ಸಪ್ರೆಸ್ಡ್ ಆಗ್ತಾ ಹೋಗ್ತಾನೆ. ಅವನಿಗೇನೋ ಶಕ್ತಿ ಅಂತ ಮಾಡೋಕ್ಕಾಗಲ್ಲ, ಅವಕಾಶ ಸಿಗಲ್ಲ. ಈ ದೃಷ್ಟಿಯಿಂದ ಶಿಕ್ಷಣವನ್ನು ಅರ್ಥ ಮಾಡ್ಕೋಬೇಕು. ಈ ಕೆಲಸವನ್ನು ಮಾಡೋದು ಜ್ಞಾನ, ಅರಿವು. ಇವತ್ತು ಏನಾಗಿದೆ ಅಂತಂದರೆ ಯಾವುದೋ ಕೆಲಸ ಮಾಡಬೇಕಾದವನು ಯಾವುದೋ ಕೆಲಸ ಮಾಡ್ತಿರ್ತಾನೆ. ಈ ವ್ಯವಸ್ಥೆ ತಪ್ಪಿದ್ರೆ ಮಾತ್ರ ಮನುಷ್ಯ ಅವನೊಳಗೆ ಏನು ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಅವನಿಗೊಂದಷ್ಟು ವರ್ಷ ಬೇಕು. ಅರ್ಥ ಮಾಡಿಕೊಂಡ್ಮೇಲೆ ಅವನನ್ನು ಚಿಮ್ಮುಗೋಲಾಗಿ ಒಂದು ವ್ಯವಸ್ಥೆ ನಿಲ್ಲಿಸಬೇಕು. ಅದು ಈ ಎಲ್ಲ ವ್ಯಕ್ತಿಗೆ ಲಭಿಸಬೇಕು ಒಂದು ವ್ಯವಸ್ಥೆನಲ್ಲಿ, ಪ್ರತಿ ವ್ಯಕ್ತಿಯ ಹಕ್ಕು ಅದು. ಅಂಥ ಸಾಧ್ಯತೆಗಳಿಂದ ಮಾತ್ರ ದೊಡ್ಡವರು ಹೊರಗೆ ಬಂದಿದ್ದಾರೆ. ಒಬ್ಬ ಐನ್ಸ್ಟೀನ್ ಆಗಲಿ, ಒಬ್ಬ ಗಾಂಧಿ ಆಗಲಿ, ಹಾಗೆ ಯಾಕೆ ಅವರಂಗಾದ್ರು ಅಂದರೆ ಅವರೊಳಗಿದ್ದ ಶಕ್ತಿ ಅದು, ಆ ಶಕ್ತಿ ಹೊರಗೆ ಬಂತು, ಅದು ವಿದ್ಯೆ ಮಾಡುತ್ತೆ. ಅದರಿಂದ ಅದು ಎಲ್ರಿಗೂ ಸಿಕ್ಕಬೇಕು. ಹಾಗೆ ಎಲ್ರಿಗೂ ಸಿಕ್ಕಬೇಕು ಅಷ್ಟೇ ಅಲ್ಲ, ಸರಿಯಾಗಿ ಸಿಕ್ಕಬೇಕು. ಆ ವಿಷಯದಲ್ಲಿ ಭಾರತದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಒಂದು ಸರ್ಕಾರಿ ಶಾಲೆಯ ಪ್ರೊಸೆಸ್ನಲ್ಲಿ ಹೋದರೆ ಇವತ್ತಿಗೂ ನಮ್ಮೆಲ್ಲ ಭ್ರಷ್ಟಾಚಾರ, ಅವ್ಯವಸ್ಥೆಗಳು, ಗೊಂದಲಗಳು, ಇಲ್ಲಿರೋ ಅನೇಕ ಶೈಕ್ಷಣಿಕ ಸವಾಲುಗಳ ನಡುವೆಯೂ ಕೂಡ ಭಾರತ ಶಿಕ್ಷಣಕ್ಕೆ ಸರಳವಾದ ಸುಲಭವಾದಂಥ ದಾರಿಯನ್ನು ಕಂಡುಕೊಂಡಿದೆ. ನೀವು ಇಲ್ಲಿ ಯೂನಿವರ್ಸಿಟಿ ಎಮ್ ಎ ಪಿ ಎಚ್ ಡಿನ ಒಂದು ರೆಗ್ಯುಲರ್ ಯೂನಿವರ್ಸಿಟಿಗೆ ಬಹಳ ಕಡಿಮೆ ಅವಧಿ, ಕಡಿಮೆ ವೆಚ್ಚದಲ್ಲಿ ಹೋಗಿ ಮಾಡಬಹುದು. ಈಗಲೂ ಅನ್ಲೆಸ್ ಯು ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸಮ್ ಯೂನಿವರ್ಸಿಟಿ ಸಮ್ ಸ್ಕೂಲ್ ಹಂಗಿಲ್ಲದೆ ಆದರೆ ನಾವೆಲ್ಲ ಬಂದು ಸರ್ಕಾರಿ ಶಾಲೆಗಳಲ್ಲಿ ಓದ್ಕೊಂಡು ಆ ದೃಷ್ಟಿಯಿಂದ ಇತಿಮಿತಿಗಳ ನಡುವೆ ಭಾರತ ಇಷ್ಟು ಜನಕೋಟಿನ ಇಟ್ಟುಕೊಂಡು ಒಂದೇನೋ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಬಹುಶಃ ಪೂರ್ತಿ ಸರಿ ಇದೆ ಅಂತ ನಾನು ಹೇಳಲ್ಲ, ಪೂರ್ತಿ ಸರಿಯಾಗಿದೆ ಅಂತ ಹೇಳಲ್ಲ. ಸರಳವಾಗಿ ಹೇಳಬೇಕಂದ್ರೆ ಎಜುಕೇಷನ್ ಸಿಸ್ಟಮ್ ಶುಡ್ ಅಲೋ ಎವ್ರಿ ಇಂಡಿವಿಜುವಲ್ ಟು ಗ್ರೋ, ಟು ಎಕ್ಸ್ಪ್ಲೋರ್ ಹಿಮ್ಸೆಲ್ಫ್ ಅಂಡ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ಸೊಸೈಟಿ. ಆ ದೃಷ್ಟಿಯಿಂದ ಇನ್ಫಾರ್ಮೇಶನ್ ಈಸ್ ನಾಟ್ ನಾಲೆಡ್ಜ್, ನಾಲೆಡ್ಜ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಇನ್ಫಾರ್ಮೇಶನ್. ಸರ್, ನಾವು ಇನ್ಫಾರ್ಮೇಶನ್ ಗೆ ಇವಾಗ ಆಸ್ ಅ ಸೊಸೈಟಿ ಅಥವಾ ಸಮಾಜ ಆಗ್ಬೋದು ಅಥವಾ ಪೇರೆಂಟ್ಸ್ ಪೋಷಕರಾಗ್ಬೋದು, ನಾವು ಇನ್ಫಾರ್ಮೇಶನ್ ಗೆ ಜಾಸ್ತಿ ಮಹತ್ವ ಕೊಡ್ತೀವಿ ಮತ್ತೆ ನಮ್ಮ ಎಕ್ಸಾಮ್ಸ್ ಎಲ್ಲ ಇನ್ಫಾರ್ಮೇಶನ್ ಗೆ ಜಾಸ್ತಿ ಮಹತ್ವ ಕೊಡ್ತೀವಿ. ಸರ್, ಇವಾಗ ನಾವು ಏನೇ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕಾದ್ರೆ ಇನ್ಫಾರ್ಮೇಶನ್ ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ ಅದನ್ನೇ ಎಕ್ಸಾಮ್ ಫಾರ್ಮ್ಯಾಟು ಅದೇ ಇರ್ತದೆ. ಈಗ ಸೊ ಹೌ ಟು ಬ್ಯಾಲೆನ್ಸ್ ಬೋತ್? ಈಗ ನಮ್ಮ ಮಕ್ಕಳಿಗೆ ಎಲ್ಲ ನೋಡಿದ್ರೆ ಬರೇ ದೇ ಆರ್ ಏನೇ ಮಾತಾಡ್ಬೇಕಾದ್ರೂ ಈಗ ನಾಲೆಜ್, ಜನರಲ್ ನಾಲೆಜ್ ಅದ್ರ ಬಗ್ಗೆ ದೇ ಫೀಲ್ ಪ್ರೌಡ್ ದಟ್ ದೇ ನೋ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಸ್ಟ್ಯಾಟ್ಸ್ ಅಂತೆಲ್ಲ ಬರ್ತದೆ. ಸೊ ಜ್ಞಾನಕ್ಕೆ ನಾವು ಹೆಂಗೆ ಒತ್ತು ಕೊಡ್ಬೇಕು ಆಸ್ ಅ ಪೇರೆಂಟ್ಸ್? ನಾವು ಮಕ್ಕಳಿಗೆ ಜ್ಞಾನ ಹೆಂಗೆ ಅದರ ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿ ಹೇಳ್ಬೇಕು ಅವರಿಗೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ನೋಡಿ, ರ್ಯಾಂಕ್ ಬಂದ ವಿದ್ಯಾರ್ಥಿಗಳದು ರ್ಯಾಂಕ್ ಪ್ರಕಟವಾದ ದಿನ ಅವ್ರ ಫೋಟೋಸ್ ಬರುತ್ತೆ, ಎಲ್ಲ ಅವರು ಅವರಿಗೆ ಸಿಹಿ ತಿನ್ನಿಸೋದು ತಾಯಂದಿರು, ತಂದೆಯರು, ಗುರುಗಳು ಹೆಮ್ಮೆ. ಮರುದಿನ ಆ ಶಾಲೆಯವರು ಅವರು ಫೋಟೋ ಹಾಕ್ಕೊಂಡು ಮುಂದಿನ ವರ್ಷದ ತಮ್ಮ ಬಿಸ್ನೆಸ್ ಅನ್ನು ಉತ್ತಮಪಡಿಸ್ಕೊಳ್ತಾರೆ. ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ನಮ್ಮ ಕಾಲೇಜಲ್ಲಿ ವಿ ಪ್ರೊಡ್ಯೂಸ್ 20 ರ್ಯಾಂಕ್ ಸ್ಟೂಡೆಂಟ್ಸ್. ಅದೇ ಈ 20 ರ್ಯಾಂಕ್ ವಿದ್ಯಾರ್ಥಿಗಳು ಏನಾಗ್ತಾರೆ ಮುಂದೆ?
ಏನು ಏನನ್ನು ಕೊಟ್ಟರು ಸಮಾಜಕ್ಕೆ ಅಂತ ಯಾರೂ ದಾಖಲೆ ಹೇಳಲ್ಲ. ನಾನು ರ್ಯಾಂಕ್ ಬರೋ ವಿದ್ಯಾರ್ಥಿಗಳನ್ನ ಅವಮಾನಿಸ್ತಾ ಇಲ್ಲ. ನಾನು ಪಿ ಯು ಸಿಯಲ್ಲಿ ಡುಮ್ಕಿನೂ ಹೊಡೆದಿದ್ದೀನಿ. ನನಗೆ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ನ ನನ್ನ ತಲೆ ಮೇಲೆ ಹೇರಿದ್ದಕ್ಕೆ, ಇಂಗ್ಲೀಷು, ಗಣಿತ, ಮ್ಯಾಥ್ಸು, ಸೈನ್ಸು ಹಾಕಿದ್ದಕ್ಕೆ ನಾನು ಫೇಲ್, ಮಿಸರಬಲ್ ಫೇಲ್ ಆಗಿದ್ದೀನಿ. ಕನ್ನಡ ಸಾಹಿತ್ಯ ತೆಗೆದುಕೊಂಡು ರ್ಯಾಂಕ್ ತಗೊಂಡಿದ್ದೀನಿ. ನಾನು ಎರಡೂ ಥರದ ಅನುಭವ ಉಳ್ಳವನು. ಈ ರ್ಯಾಂಕ್ ಬರುವಂತಹ ಈ ಮಕ್ಕಳಿಗೆ ಒಂದು ವ್ಯವಸ್ಥೆನಲ್ಲಿ ಒಂದು ಇನ್ನೊಂದು ಪ್ಯಾರಲಲ್ ಜಗತ್ತಿದೆ ಅನ್ನುವುದನ್ನು ನೀವು ಸಮನ್ವಯಗೊಳಿಸಬೇಕು. ಅದರಲ್ಲಿ ಮಾನವೀಯತೆ, ಅಂತಃಕರಣ, ಕಲೆ, ಸಮಾಜ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದರಿಂದ ಕುರುಡಾಗಿ ಅವರು ಓಡಿದರೆ ಅವರೊಂದು ಇನ್ನೊಂದು ಕಂಪ್ಯೂಟರ್. ನೀವು ಒಂದು ಮಗುವನ್ನು ಕಂಪ್ಯೂಟರ್ ಮಾಡ್ತಿರೋ, ಸಮಾಜಕ್ಕೆ ಬೇಕಾದ ಮಗುವನ್ನು ಮಾಡ್ತಿರೋ, ಅಥವಾ ಎರಡರೊಂದಿಗೆ ಬ್ಯಾಲೆನ್ಸ್ ಮಾಡ್ತಿರೋ, ಇದು ತುಂಬ ಮುಖ್ಯ. ಅದಕ್ಕೆ ಪೇರೆಂಟಲ್ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ. ಮಕ್ಕಳನ್ನ ಅವ್ರಿಗೆ ಆಸಕ್ತಿಯನ್ನು ಓದೋದು ಬಿಡಿ. ಅವನು ಡಾಕ್ಟರ್ ಆಗಬೇಕಾ ಆಗಲಿ, ಇಂಜಿನಿಯರ್ ಆಗಬೇಕಾ ಆಗಲಿ, ಇನ್ನೇನೋ ಆಗಬೇಕಾ ಆಗಲಿ, ಅದರ ಜೊತೆಗೆ ಅವನಿಗೆ ಇನ್ನು ಇತರೆ ಅಭ್ಯಾಸಗಳಿದೆಯಾ, ಅವನಿಗೆ ಕಲೆಯಲ್ಲಿ ಆಸಕ್ತಿ ಇದೆಯಾ, ಕ್ರೀಡೆಯಲ್ಲಿ ಆಸಕ್ತಿ ಇದೆಯಾ, ಸಾಹಿತ್ಯದ ಆಸಕ್ತಿ ಇದೆಯಾ. ಅದಕ್ಕೆ ದೊಡ್ಡವರು ಅದನ್ನು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್, ದ ಬ್ಯಾಲೆನ್ಸ್ ಇಸ್ ಲೈಫ್. ನಮ್ಮ ಎಡಮೆದುಳಿನ ಶಕ್ತಿ, ಬಲಮೆದುಳಿನ ಶಕ್ತಿಗಳು ಭಿನ್ನವಾಗಿದ್ದಾವೆ. ಅವುಗಳನ್ನು ಮಗು ಒಂದು ಸಮನ್ವಯಗೊಳಿಸ್ಕೊಂಡು ಹೋಗಬೇಕು. ಈಗ ಯೋಚನೆ ಮಾಡಿ, ಒಬ್ಬ ಬಹಳ ದೊಡ್ಡ ಸರ್ಜನ್ ಇದ್ದಾನೆ, ಯಾವ ದೇಹಕ್ಕೆ ಏನು ಕಾಯಿಲೆ ಬಂದರೂ ಕೂಡ ಅದು ಒಂದು ಶಸ್ತ್ರಚಿಕಿತ್ಸೆಯಿಂದ ಅದನ್ನು ತೆಗೆದುಹಾಕಿ ಅವನನ್ನು ವಾಸಿ ಮಾಡಬಲ್ಲ ಶ್ರೇಷ್ಠ ವೈದ್ಯ. ಆದರೆ ಅವನಿಗೆ ಅಂತಃಕರಣ ಇಲ್ಲದೆ ಇದ್ದರೆ ಇಟ್ ವಿಲ್ ಬಿ ಅನದರ್ ಜಾಬ್. ದೇಹವನ್ನು ಕತ್ತರಿಸುವುದು ಒಂದು ನಿಷ್ಕ್ರಿಯವಾದ, ನಿಷ್ಪ್ರಯೋಜಕವಾದ ಅಥವಾ ನಿರುದ್ದೇಶ್ಯವಾದಂತಹ, ಒಂದು ಲಾಭದಾಯಕವಾದಂತಹ ಒಂದು ವೃತ್ತಿ ಅನ್ಕೊಂಡ್ಬಿಟ್ರೆ ಅವನು, ಅವನ ವೃತ್ತಿ ಘನತೆ ಹೋಯ್ತು, ವೈದ್ಯೋ ನಾರಾಯಣ ಅವರಿಗೆ ಹೋಯ್ತು. ಇದು ಎಲ್ಲ ವೃತ್ತಿಗೂ ಅಪಾಯ ಆಗುತ್ತೆ. ಸಮಾಜದಲ್ಲಿ ಈಗ ನಾವು ಚಿಕ್ಕವರಿರ್ಬೇಕಾದ್ರೆ ಅಥವಾ ಇವಾಗಲೂ ಡಿಪ್ರೆಷನ್ ಅಂತ ಹೊರಡಕ್ಕೆ ಇರಲಿಲ್ಲ. ಇವಾಗ ಇವಾಗ ಎಲ್ಲ ಕಡೆ ಆದ್ರೂ ಡಿಪ್ರೆಷನ್, ಇದು ಡಿಪ್ರೆಷನ್, ಇದು ಈ ನಮ್ಮ ಶಿಕ್ಷಣಕ್ಕೆ ಏನಾದ್ರೂ ಸಂಬಂಧಪಟ್ಟಿದೆ ಸರ್ ಇದರಿಂದ? ನಾವು ಯಾಕಂದ್ರೆ ನಾವು ಮಕ್ಕಳನ್ನ ಸಮಾಜದಲ್ಲಿ ಆಗುವಂತಹ ಚಾಲೆಂಜಸ್ಗೆ ಪ್ರಿಪೇರ್ ಮಾಡ್ತಾ ಇಲ್ಲ. ಅದರ ಸಲುವಾಗಿ ಅವರು ಚಿಕ್ಕ ಚಿಕ್ಕ ಸಮಸ್ಯೆಗಳು ಏನಾದ್ರೂ ಬಂದು ಚಾಲೆಂಜಸ್ ಬಂದ್ರು ಅದನ್ನ ಹ್ಯಾಂಡಲ್ ಮಾಡದೆ ದಿ ಗೆಟ್ ಇನ್ ಟು, ಯಾಕಂದ್ರೆ ಎಷ್ಟೊಂದು ದೊಡ್ಡ ದೊಡ್ಡ ದುಡ್ಡು ಇರೋರೇ ಜಾಸ್ತಿ ಜನ ಡಿಪ್ರೆಷನ್ ಅಲ್ಲಿ ಹೋಗೋದು, ಇದೆಲ್ಲ ಇರ್ತದೆ. ಇದಕ್ಕೆ ಮತ್ತೆ ಇದಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಸರ್? ಇದಕ್ಕೆ ಅದಕ್ಕೆ ಸಂಬಂಧ ಇದೆ. ಏನಂದ್ರೆ ಮಕ್ಕಳನ್ನ ರೂಮ್ನಲ್ಲಿ ಕೂಡ ಹಾಕಿ ಕಂಪ್ಯೂಟರ್ ಕೊಡಿಸೋದು ಮೊದಲನೇ ತಪ್ಪು. ಅವ್ರನ್ನ ಕಮ್ಯುನಿಟಿ ಲಿವಿಂಗ್ ಜೊತೆ ಬೆಳೆಸ್ಬೇಕು. ಅವರಿಗೆ ಬೀದಿಯ ಬಡವರ ಕಷ್ಟ ಗೊತ್ತಾಗಬೇಕು. ಅವನು ಏನಾದರೂ ಆಗಿರಲಿ, ಇಂಜಿನಿಯರ್ ದೊಡ್ಡ ದೊಡ್ಡ ವೃತ್ತಿಗೋಗ್ಲಿ, ಟೆಕ್ನಾಲಜಿಕಲಿ, ಹಸಿವು, ಮನುಷ್ಯನ ಎಲ್ಲ ರೀತಿಯ ಸಂಕಟಗಳು, ಮಿಸರೀಸ್, ಆ ಅನುಭವ ಅವ್ರಿಗಿರಬೇಕು. ನಾನು ಅದಕ್ಕೆ ಪ್ರತಿಸ್ಪಂದಿಸಬೇಕು. ನಾನು ಎಲ್ಲಿದ್ದರೂ ಅವ್ರಿಗೇನೋ ನಾನು ಮಾಡಲಿಕ್ಕೆ ಸಾಧ್ಯ ಇದೆ, ನನ್ನ ಮಾನವತೀಯ ಮಾನವೀಯತೆಯಿಂದ ಅನ್ನುವಂಥ ಒಂದು ಎಚ್ಚರ ಬೇಕಾಗ್ತದೆ. ಅದಕ್ಕೋಸ್ಕರ ನೋಡಿ, ನಿಮ್ಮಲ್ಲಿ ಈಗ ಕೆ ಯು ಕೆ ಇದೆ, ಕನ್ನಡಿಗರೆಲ್ಲ ಸಂಘಟಿತರಾಗ್ತೀರಿ, ಅನೇಕ ಸಂಘಟನೆಗಳಿದೆ. ಅಲ್ಲಿ ನಮಗೆ ಅಮೆರಿಕಕ್ಕೆ ಹೋದರೆ ಅಕ್ಕ ಬಹಳ ದೊಡ್ಡ ಸಂಘಟನೆ, ಕನ್ನಡಿಗರನ್ನ ಕಟ್ಕೊಂಡು ಏನೇನೋ ಕೆಲಸಗಳನ್ನು ಮಾಡ್ತಿರ್ತಾರೆ. ಹಾಗೆ ಮುಂಬೈನಲ್ಲಿ ಒಂದು ದೊಡ್ಡ ಕನ್ನಡ ಸಂಘಟನೆ ಇದೆ, ಹಾಗೆ ಯು ಎ ಇನಲ್ಲಿ. ಇವೆಲ್ಲ ಯಾಕೆ ಮುಖ್ಯ ಅಂತಂದರೆ, ಅವರೆಲ್ಲ ಒಟ್ಟಿಗೆ ಸೇರಿಕೊಂಡಾಗ ಒಂದು ಕಮ್ಯುನಿಟಿಯ ಭಾವನೆ ಬರುತ್ತೆ. ಕಮ್ಯುನಿಟಿ ಬಂದ ಬಾಡ್ದ ಒಂದು ಮಗು ಹಾಡು ಹೇಳುತ್ತೆ, ಒಂದು ಮಗು ನೃತ್ಯ ಮಾಡುತ್ತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ತಮ್ಮ ಒಂದು ವಿವೇಕ ಬಂದಮೇಲೆ ಮತ್ತೊಂದು ಸಮುದಾಯದ ಮಗು, ಪಾಶ್ಚಾತ್ಯರ ಸಂಸ್ಕೃತಿಗಳು ಅವ್ರ ಕುಟುಂಬದ ಜೊತೆಗೆ ಹೋಲಿಸ್ಕೊಳ್ತಾರೆ, ಒಂದು ತರತಮ ಜ್ಞಾನ ಬರುತ್ತೆ. ಸೊ ಆದಷ್ಟು ಆತನ ವಿಶೇಷವಾದಂತಹ ಅಧ್ಯಯನ ಓದಿನ ಜೊತೆಗೆ ಅವನನ್ನು ಸಮಾಜದಲ್ಲಿ ಇಟ್ಟು ಕಲಿಸ್ಬೇಕು. ನಾವು ನಮ್ಮ ಪರಂಪರೆಯನ್ನು ಹೇಳ್ಕೊಡ್ಬೇಕು, ನಮ್ಮ ಪರಂಪರೆಯ ಶ್ರೇಷ್ಠ ಭಾಗಗಳನ್ನು ಹೇಳ್ಕೊಡ್ಬೇಕು. ವಿಚ್ ಕನ್ವರ್ಟಿಂಗ್ ಹ್ಯಾಸ್ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಮನುಷ್ಯರನ್ನಾಗಿ ಮಾಡೋದು ಒಂದು ದೊಡ್ಡ ಕೆಲಸ, ಅದು ದೊಡ್ಡ ಕೆಲಸ. ಅದು ಅವನು ಸ್ಕೂಲಲ್ಲಿ ತೆಗಿಬೇಕು. ಆಮೇಲೆ ಸ್ಕೂಲಲ್ಲಿ ಏನಾಗಿದೆ ರಮೇಶ್, ಈಗ ಸ್ಕೂಲ್ ಆರ್ ಕಾಲೇಜ್, ವಾಟ್ ಎವರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಯೂನಿವರ್ಸಿಟಿಗಳು, ಅತಿಯಾದ ಬೇಡಿಕೆಯನ್ನು ಮಕ್ಕಳ ಮುಂದೆ ಇಡ್ತಾರೆ. ಅವರಿಗೆ ವಯಸ್ಸಿಗೆ ಮೀರಿದ ಒತ್ತಡವನ್ನು ಹಾಕ್ತಾರೆ. ಹಾಗಾಗಿ ಆ ಮಗುಗೆ ಉಸಿರಾಡೋಕ್ಕೂ ಪುರುಸುತ್ತಿಲ್ಲದಂಗೆ ಆಗೋಗ್ಬಿಟ್ರತ್ತೆ. ಓದು ಓದು ಓದು, ನೆನ್ಪಿಟ್ಕೋ ನೆನ್ಪಿಟ್ಕೋ ನೆನ್ಪಿಟ್ಕೋ. ಇದು ಯಾಕೆ ಈ ಪರಿಸ್ಥಿತಿ ಆಗಿದೆ ಅಂದರೆ, ಲಿಮಿಟೆಡ್ ಜಾಬ್ಸ್, ಅದನ್ನು ಅಕ್ವೈರ್ ಮಾಡಲಿಕ್ಕೆ ಥೌಸಂಡ್ಸ್, ಲ್ಯಾಕ್ಸ್ ಆಫ್ ಅಪ್ಲಿಕೇಶನ್ಸ್, ಲ್ಯಾಕ್ಸ್ ಆಫ್ ಆಸ್ಪಿರೆಂಟ್ಸ್. ಹಾಗಾಗಿ ಆ 30 ಹುದ್ದೆಗಳಿಗೆ 300,000 ಜನ ಕಾಯ್ತಾ ಕೂತ್ಕೊಳ್ಳೋದಕ್ಕೋಸ್ಕರ ಈ ಸ್ಪರ್ಧೆ ಶುರುವಾಗುತ್ತೆ. ಆದರೆ ಯಾವ ವ್ಯವಸ್ಥೆಯಲ್ಲಿ ನೋಡಿ, ಜಾಬ್ ಕ್ರಿಯೇಟ್ ಮಾಡಿದರೆ, ಎಲ್ಲ ಬಗೆಯ ಜಾಬ್ ಕ್ರಿಯೇಟ್ ಮಾಡಿದರೆ, ನಾನು ಕೇಳ್ತೀನಿ ಯಾಕೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು? ನಮ್ಮ ಜೀವ ವೈವಿಧ್ಯ ಎಷ್ಟು ಅನಂತವಾಗಿದೆ, ವಿಸ್ತಾರವಾಗಿದೆ.
ಇಲ್ಲಿ ನನ್ನ ಪ್ರಕಾರ ಫಿಶರ್ಮನ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಎ ಕಾರ್ಪೊರೇಟರ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಪ್ಲಂಬರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಿಮಗೆ ಒಬ್ಬ ಪ್ಲಂಬರ್ಗೆ, ಒಬ್ಬ ಎಲೆಕ್ಟ್ರಿಷಿಯನ್ಗೆ, ಒಬ್ಬ ಫಿಶರ್ಮನ್ಗೆ ಘನತೆಯುಳ್ಳಂಥ ಕೆಲಸ ಸಂಬಳ ಈಕ್ವಲ್ ಆಗಿ ಸಿಗುತ್ತೆ ಅವನ ಶ್ರಮಕ್ಕೆ ಅಂದಾಗ ಪ್ರತಿ ಮನುಷ್ಯ ಅವ್ನಿಗೆ ಏನು ಬೇಕು ಅದರಿಗೆ ನೋಡ್ಕೊಂಡು ಹೋಗ್ತಾನೆ, ಅಲ್ಲಿ ಸಕ್ಸಸ್ ಆಗ್ತಾನೆ, ಅಲ್ಲಿ ಏನೋ ಸಂಶೋಧನೆ ಮಾಡ್ತಾನೆ, ಅಲ್ಲಿ R&D ಬೆಳೆಯುತ್ತೆ, ಅದನ್ನು ಉದ್ದಿಮೆ ಮಾಡ್ತಾನೆ, ಮಾಡಲಿಕ್ಕೆ ಸಾಧ್ಯ. ನಾನು ಫ್ರಾನ್ಸ್ಗೆ ಹೋಗಿದ್ದಾಗ ಒಂದು ಫಿಶರ್ಮನ್ ಸ್ಕೂಲ್ಗೆ ಹೋಗಿದ್ದೆ, ಅವರು ಐ ಆಮ್ ಎ ಫಿಶರ್ಮನ್ ಅಂತ ಹೆಮ್ಮೆ ಅಂತ ಹೇಳ್ಕೊಳೋರು. ನಮ್ಮಲ್ಲಿ ಅಂತ ಒಬ್ಬ ವಿದ್ಯಾರ್ಥಿಯನ್ನು ನಾನು ಕಾಣೆ, ಹಾಗೆ ಹೇಳ್ಕೊಂಡ್ರೆ ಅಭಿಮಾನ ಅಂತ ಹೇಳ್ಕೊಳ್ಳೋವಂಥದ್ದು. ಸೊ ಬದುಕಿಗೆ ಅಗತ್ಯವಿರುವ ವಿವಿಧ ಕ್ಷೇತ್ರಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವುದು, ಅಲ್ಲಿ ಅವರಿಗೆ ಜಾಬ್ ಆಪರ್ಚುನಿಟಿ ಸಿಗೋಂಗೆ ಮಾಡಬೇಕಾದ್ದು, ಮತ್ತು ಅವುಗಳು ಸಮಾನವಾದಂತಹ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು ಆದಾಗ ಏನಾಗುತ್ತೆ, ಈ ಸ್ಪರ್ಧೆ ಹೋಗುತ್ತೆ. ಸ್ಪರ್ಧೆ ಹೋದ ತಕ್ಷಣ ಈ ಇದೆಯಲ್ಲ ರೇಸ್, ರ್ಯಾಟ್ ರೇಸ್, ಓದು 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 ಓದು, ನಮ್ಮ 99.99%ವರೆಗೂ ತೆಗೆದ್ರೂ ಅತೃಪ್ತಿ. ದಿಸ್ ಇಸ್ ಅ ವೆರಿ ಬ್ಯಾಡ್ ಕಲ್ಚರ್ ವಿಚ್ ಇಸ್ ರೀಸೆಂಟ್ಲಿ ಶಿಫ್ಟೆಡ್ ಫ್ರಮ್ ಇಂಡಿಯಾ ಟು ವೆಸ್ಟ್. ನಮ್ಮಲ್ಲಿ ಬಂದ್ಬಿಟ್ಟಿದೆ, ನಿಮ್ಮಲ್ಲಿ ಬಂದ್ಬಿಟ್ಟಿದೆ. ದುರದೃಷ್ಟಕರವಾದ ಅಂತ ಒತ್ತಡವನ್ನ ಒಂದು ಜಾಣ ಮಗು, ಸೂಕ್ಷ್ಮ ಮಗು ಪ್ರತಿಭಟಿಸುತ್ತೆ, ಸಮಾಜ ವಿರೋಧಿ ಆಗುತ್ತೆ, ಇಲ್ಲ ಇಂಟ್ರಾವರ್ಟ್ ಆಗಿ ಡಿಪ್ರೆಷನ್ ಕೊಟ್ಟೋಗುತ್ತೆ. ನೀವು ಕೇಳಿದ್ರಲ್ಲ ಡಿಪ್ರೆಷನ್ನು, ಕೋವಿಡ್ ಅನ್ನೋದು ನೆಪ, ಆದ್ರೆ ಕೋವಿಡ್ಗೆ ಮುಂಚೆ ಕೂಡ ಈ ಒಂದು ರ್ಯಾಟ್ ರೇಸ್ ಇದೆಯಲ್ಲ ಆ ಮಗುವಿನ ಮೇಲೆ ನಾವು ಹಾಕೊಂತ ಹೋಗ್ತಿಡ, ಅದು ಪೇರೆಂಟ್ಗಿರೋ ಸಹಜವಾದ ಆಸೆ. ಅವ್ರ ಒಂದೇ ಒಂದು ಸರಳವಾದ ಸೂತ್ರ ಇರುತ್ತೆ, ನನ್ನ ಮಗ ಮುಂದಕ್ಕೆ ಬರಬೇಕು, ನನ್ನ ಮಗಳು ಮುಂದಕ್ಕೆ ಬರಬೇಕು. ಮುಂದಕ್ಕೆ ಅಂದ್ರೆ ಇದು ಅವ್ರ ದೃಷ್ಟಿಯಲ್ಲಿ ಎಲ್ಲರೂ ನೀವು ಇಂಜಿನಿಯರ್ಸು, ಡಾಕ್ಟರ್ಗಳು, ಆದರೆ ಕಲಾಪೀಠಕ್ಕೆ, ಕಲಾಕ್ಷೇತ್ರಕ್ಕೆ ಅಲ್ಲಿ ಸಿಂಹಾಸನಗಳು ಸದಾ ಖಾಲಿ ಇರ್ತಾವಪ್ಪ. ನೀನು ಕಲಾವಿದನಾಗಬೇಕು, ಗಾಯಕನಾಗಬೇಕಾದ್ರೆ, ನೃತ್ಯಪಟು ಆಗಬೇಕಾದ್ರೆ ಅವು ಸದಾ ಖಾಲಿ ಇರ್ತವೆ. ನೋ ಅಪ್ಲಿಕೇಶನ್ಸ್, ಯು ಹ್ಯಾವ್ ಟು ಕಾನ್ಕರ್ ದಟ್ ಆನ್ ಯುವರ್ ಓನ್. ಇವಾಗ ಅದೇ ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಇವಾಗ ನಾವು ಶಿಕ್ಷಣದ ಜೊತೆ ಕಲೆ, ನೃತ್ಯ, ಸಂಗೀತ ಎಲ್ಲ ಮೆನ್ಷನ್ ಮಾಡಿದ್ರಿ. ಈಗ ಒಬ್ಬ ವಿದ್ಯಾರ್ಥಿಗೆ ಈಗ ಶಿಕ್ಷಣ ಆಯ್ತು, ಅದರ ಶಿಕ್ಷಣ ಜೊತೆ ಕಲೆ, ಸಾಹಿತ್ಯ, ಸಂಗೀತ, ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಇದು ಎಷ್ಟು ಮಹತ್ವ, ಅವರ ವ್ಯಕ್ತಿತ್ವಕ್ಕೆ ಎಷ್ಟು ಪರಿಣಾಮ ಬೀರಬಹುದು, ಇದು ಹೇಗೆ ಅದರ ಬಗ್ಗೆ ಸ್ವಲ್ಪ. ನಾನು ಒಂದು ಕಾಲೇಜಲ್ಲಿ ಒಂದು 12-13 ವರ್ಷ ಅಧ್ಯಾಪಕನಾಗಿದ್ದೆ. ನನ್ನ ಐ ಆಮ್ ಸೋ ಪ್ರೌಡ್ ಟು ಬಿ ಎ ಟೀಚರ್. ನನ್ನ ಅಂಕ 95-96 ಒಳ್ಳೆ ಅಂಕಗಳು ತೆಗೆದು ಒಳ್ಳೆಯ ರೀತಿಯಲ್ಲಿ ನನ್ನ ಕನ್ನಡದಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ರು. ಈಗಲೂ ನನ್ನ ವಿದ್ಯಾರ್ಥಿಗಳು ಸಿಕ್ಕಿದಾಗ ಸಾರ್ ಅವತ್ತು ನೀವು ಹೇಳ್ತಿದ್ದ ವಚನಗಳು, ಸಾರ್ ನೀವು ಅವತ್ತು ಹೇಳ್ತಿದ್ದ ಕುಮಾರವ್ಯಾಸ ಅಂತ ಬಹಳ ಬಾಯಿ ಚಪ್ಪರಿಸ್ತಾರೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಆದರೆ ನಾನು ಅಷ್ಟು ವರ್ಷ ಏನು ಮಾಡ್ತಿದ್ದೆ ಅಂತ ಹೇಳ್ತೀನಿ, ಒಂದು ಪ್ರಯೋಗ ಅಂತ. ನಾನು ಯಾವ ಕ್ಷೇತ್ರಕ್ಕೆ ಹೋದ್ರೂ ಒಂದು ಸಣ್ಣ ಪ್ರಯೋಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಗತಿ ಹಳ್ಳಿಗೆ ಹೋದ್ರೆ ಅಲ್ಲೇನೋ ಪ್ರಯೋಗ ಮಾಡ್ತೀನಿ, ಸಿನಿಮಾಕ್ಕೆ ಹೋದ್ರೆ ಒಂದು ಪ್ರಯೋಗ ಮಾಡಬೇಕು ಅನ್ಕೋತೀನಿ. ಪ್ರಯೋಗ ನಾನು ಇದನ್ನು ಪ್ರಯೋಗ ಅಂತ ಮಾತ್ರ ಕರಿತೀನಿ, ಯಾಕಂದರೆ ಐ ಮೇ ಬಿ ರಾಂಗ್ ಎಂಡ್ ಆಫ್ ದಿ ಡೇ. ಪ್ರಯೋಗ ಅಂತ ಯಾಕೆ ಕರಿತೀನಿ ಅಂದರೆ ಅದಕ್ಕೆ ಫಲ ಬಂದರೆ ಅದು ಒಳ್ಳೆಯ ಫಲ ಆದರೆ ಬೇರೆಯವ್ರು ಅನುಸರಿಸ್ತೀನಿ ಅಂತ. ನಾನು ಅಷ್ಟು ವರ್ಷ ಅಧ್ಯಾಪಕನಾಗಿದ್ದಾಗ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಾಟಕ ಮಾಡಿಸ್ತಾ ಇದ್ದೆ, ಒಂದು ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದೆ. ಪ್ರವಾಸ ಕರ್ಕೊಂಡು ಹೋಗಿ ಕಾಡು ಮೇಡಲ್ಲಿ ಸುತ್ತಿಸಿ ನಾಟ್ ಅವ್ರನ್ನ ಎಲ್ಲೋ ಒಂದು ಕಡೆ ಅದು ಶೋಕಿ ಆಗಬಾರ್ದು, ಕಾಡಿನೊಳಗಡೆ ಜಲಪಾತದ ಕೆಳಗಡೆ ಇರಿಸ್ತಾ ಇದ್ದೆ. ಈ ಗಿಡ ಯಾವುದು, ಈ ಮರ ಯಾವುದು, ಈ ಪಕ್ಷಿ ಏನು, ಅದ್ರ ಸ್ವಭಾವ ಏನು, ನಿನಗೂ ಅದಕ್ಕೆ ಸಂಬಂಧ ಇದೆ, ಜೀವ ಜಗತ್ತಿನ ಜೊತೆಗೆ ಪರಿಸರ ಜೊತೆಗೆ ನೀನು ಸಂಬಂಧ ಇಟ್ಕೋ, ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತಿದ್ದೆ, ಪ್ರಬಂಧ ಬರೆಸ್ತಿದ್ದೆ. ಬಂದಮೇಲೆ ಒಂದು ಮ್ಯಾಗಝಿನ್ ಅವರೇ ಎಡಿಟ್ ಮಾಡ್ತಿದ್ರು, ಆ ಮ್ಯಾಗಝಿನ್ಗಳಲ್ಲಿ ಎಲ್ಲ ದೊಡ್ಡ ಲೇಖಕರಿಂದ ಹಿಡಿದು ಎಕ್ಸ್ಟ್ರಾಕ್ಟ್ ಮಾಡಿ ಬರೆಸಿ ಓದಿಸ್ತಾ ಇದ್ದೆ. ಯಾಕೆ ಹಿಂಗೆ ಹೇಳ್ತಾ, ಕಾಲೇಜಿಗೆ ತುಂಬ ಗಣ್ಯರನ್ನು ಕರೆಸಿ ಅವ್ರ ಜೊತೆಗೆ ಒಂದು ಅನುಸಂಧಾನಗಳನ್ನ, ಚರ್ಚೆಗಳನ್ನು ನಡೆಸ್ತಾ ಇದ್ದೆ. ಸಿ ನನಗೆ ಆಗ ಮಾಡಿದ್ದು ಸಂಬಳಕ್ಕಾಗಿ ಅಲ್ಲ, ಸಂಬಳ ಅದು ಮಾಡಿದ್ರು ಕೊಡ್ತಿದ್ರು. ಪ್ರತಿ ಅಧ್ಯಾಪಕ ಹೀಗೆ ಮಕ್ಕಳನ್ನ ಬೇರೆ ಬೇರೆ ಬದುಕಿನ ವಿವಿಧ ಕ್ಷೇತ್ರಗಳ ಕಡೆಗೆ, ವಿವಿಧ ಆಸಕ್ತಿಗಳ ಕಡೆಗೆ ಹೇಳ್ಬೇಕು. ಮತ್ತೆ ಎಲ್ಲರನ್ನು ಸಾಹಿತಿ ಮಾಡೋಕ್ಕಾಗಲ್ರಪ್ಪ, ಎಲ್ಲರನ್ನು ಕಲಾವಿದರು ಮಾಡೋಕ್ಕಾಗಲ್ಲ. ಅಲ್ಲಿಂದ ಮಾತು ಕೇಳಿಸ್ತಿಲ್ವಾ? ನಗರದ ವಿದ್ಯಾರ್ಥಿಗಳಿಗೆ ನಾನು ಒಂದು ಕಾಲೇಜಲ್ಲಿ ಪಾಠ ಮಾಡ್ತಿದ್ದೆ, ಅವರಿಗೆ ರಾಗಿ ಹೇಗಿರುತ್ತೆ ಗೊತ್ತಿಲ್ಲ. ರಾಗಿ ಸರ್ ಗಿಡದಲ್ಲಿ ಬಿಡುತ್ತೋ ಮರದಲ್ಲಿ ಬಿಡುತ್ತೋ ಅಂತ ಒಬ್ಬ ಕೇಳಿದ್ದ. ಹಾಲ್ ಎಲ್ಲಿಂದ ಬರುತ್ತೆ ಅಂದ್ರೆ ಡೈರಿ ಅಂತ ಹೇಳ್ತಾರೆ. ನಮ್ ಹಳ್ಳಿಯಿಂದ ಬಂದವರಿಗೆ ಹಾಲ್ ಎಲ್ಲಿಂದ ಬರುತ್ತೆ ಅಂದ್ರೆ ಅದು ಹೇಗೆ ಹಸು ಅಥವಾ ಎಮ್ಮೆ ಮೇಯಿಸೋದು, ರಾತ್ರಿಗೆ ಅದಕ್ಕೆ ಗೋದ್ಲಿಕ್ಕೆ, ಅದಕ್ಕೆ ಗಂಜಲ, ಅದಕ್ಕೆ ಮಗ್ಗಲ್ ಸಪ್ಪ ಹಾಕಿ ಮಲಗಿಸೋದು, ಅಮ್ಮ ಹಾಲು ಕರೆಯೋದು, ಕಾಯಿಸೋದು, ಕೊಡೋದು, ಅದರಿಂದ ತುಪ್ಪ ಕಾಯಿಸೋದು, ಬೆಣ್ಣೆ ಮಾಡೋದು, ಮೊಸರು ಮಾಡೋದು, ಎಲ್ಲಾ ಪ್ರೊಸೆಸ್ ನಾವು ನೋಡ್ತಿರ್ತೀವಿ. ನಗರ
ಹೀಗೆ ಪರಿಸರ ಪ್ರಕೃತಿಯಿಂದ ಬಹಳ ದೂರ ಹೊರಟೋಗಿದ್ದಾರೆ, ತಿಂಡಿಗಳಿಂದ ದೂರ ಹೋಗಿದ್ದಾರೆ, ಕೃಷಿಯಿಂದ ದೂರ ಹೋಗಿದ್ದಾರೆ, ಪರಿಸರದಿಂದ ದೂರ ಹೋಗಿದ್ದಾರೆ. ನಾನೇನ್ ಮಾಡ್ತಿದ್ದೆ, ಎಲ್ಲರನ್ನ ಕಾಡು ಮೇಡು ಸುತ್ತಿಸ್ತಾ ಜಲಪಾತದ ಕೆಳಗೆ ಕರ್ಕೊಂಡು ಹೋಗೋದು. ಹೇಳು ನಮ್ಮ ನದಿ ಯಾವ್ದು, ನಾವು ಇದು ಬೀಳ್ತಿರೋ ನದಿ ಯಾವ್ದು ಹೇಳು. ಶರಾವತಿ ನದಿ ಗೊತ್ತಿರಲ್ಲ ನಿಮಗೆ? ಆ ನದಿಗಳು, ಪ್ರಾಣಿ ಪಕ್ಷಿಗಳು ನೋಡಿ, ಇಲ್ಲಿ ಯಾವ ಪಕ್ಷಿ ಗೂಡು ಕಟ್ಟತ್ತೆ, ಎಷ್ಟು ದೂರದಿಂದ ಇಲ್ಲಿಗೆ ಬರುತ್ತೆ, ಅದು ಹಕ್ಕಿಗಳು ಯಾಕೆ ವಲಸೆ ಹೋಗ್ತವೆ, ವೈಲ್ಡ್ ಲೈಫ್ ಅಂದ್ರೇನು, ಸಾಯಿಲ್ ಎರೋಷನ್ ಅಂದ್ರೇನು, ಬರ್ಡ್ ವಾಚಿಂಗ್ ಅಂದ್ರೆ ಎಷ್ಟೊಂದು ವಿಷಯಗಳಿದೆ. ಅವುಗಳ ಮೂಲಕ ನಿಮಗೆ, ನಿಮ್ ಒಬ್ಬ ವಿದ್ಯಾರ್ಥಿಯನ್ನ ಪರಿಸರಕ್ಕೆ ಬಂಧಿಸ್ಬೇಕು, ಸಮಾಜಕ್ಕೆ ಬಂಧಿಸ್ಬೇಕು, ಅದ್ರ ಬಗ್ಗೆ ಪ್ರೀತಿ ಬೆಳೆಸಬೇಕು. ಟೆಕ್ಸ್ಟ್ ಬುಕ್ನ ಹುಳುಗಳನ್ನ ಮಾಡಬಾರ್ದು. ಪಠ್ಯಪುಸ್ತಕಕ್ಕೆ ಯಾವಾಗ ಬಂಧಿಸಿಡ್ತೀರಿ ನೀವು, ಅವರು ಕುಡುಮಿಗಳಾಗ್ಬಿಡ್ತಾರೆ. ಅದರಲ್ಲಿ ಅವರು 99 ಮಾರ್ಕ್ಸ್ ತೆಗೆದ್ರು, ನನಗೆ ಸೂಕ್ಷ್ಮಮತಿ ಆದಂತಹ 40 ಅಂಕಗಳ ತೆಗೆಯುವ ವಿದ್ಯಾರ್ಥಿ ಈ ಸಮಾಜಕ್ಕೆ ತುಂಬಾ ಮುಖ್ಯ ಆಗ್ತಾನೆ. ಮತ್ತು ಅಂಥವ್ರಿಗೂ ಕೂಡ ಒಂದು ಜಾಬ್ ಅಪರ್ಚುನಿಟೀಸು, ಅಂಥವ್ರು ಕೂಡ ಅವರೊಳಗಿರೋ ಶಕ್ತಿನ ಕಂಡ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಒಂದು ಸಮಾಜ ಕಲ್ಪಿಸಿಕೊಡ್ಬೇಕು. ಸರ್, ಇವಾಗ ನೀವು ಅದೇ ನೃತ್ಯ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ವಿ. ಮಕ್ಕಳಿಗೆ ಅದು ಎಲ್ಲರೂ ಇಂಪಾರ್ಟೆಂಟ್, ಬರೀ ಪುಸ್ತಕ ಅಷ್ಟೇ, ಪುಸ್ತಕ ಜ್ಞಾನ ಅಷ್ಟೇ ಅಲ್ಲ, ಎಲ್ಲವೂ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲನೂ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ. ಈಗ ನೀವು ಇದನ್ನ ನಿಮ್ ಸ್ಕೂಲ್ ಬಗ್ಗೆ ನೋಡ್ತಾ ಇದ್ದೆ, 10th ಸಿನಿಮಾ ಸ್ಕೂಲ್ ಅಂತ, ಫಿಲ್ಮ್ ಸ್ಕೂಲ್ ಅಂತ ಮಾಡ್ತಾ ಇದ್ದೀರಾ, ಅದರಲ್ಲಿ ಯಾವ ತರ ಶಿಕ್ಷಣ ಅಥವಾ ಯಾವ ತರ ಕಲೆ, ಏನೇನು ಪ್ರೊವೈಡ್ ಮಾಡ್ತೀರಾ ಸರ್ ಅದರಲ್ಲಿ? ನಾನು ನಿರ್ದೇಶಕನಾಗಿ ಸುಮಾರು 30 ವರ್ಷಗಳ ಯಾತ್ರೆಯಲ್ಲಿ ಗಮನಿಸಿದ್ದೇನೆಂದರೆ, ಹೊಸ ಕಲಾವಿದರ ಅವಶ್ಯಕತೆ ಉದ್ಯಮಕ್ಕೆ ಪ್ರತಿ ವರ್ಷ ಇದೆ. ಆ ಹೊಸ ಕಲಾವಿದರು ನಮ್ಮ ಕಾಲದಲ್ಲಿ ಶಾಲೆಗಳಿರ್ತಿರ್ಲಿಲ್ಲ, ಹೇಗೋ ಸ್ವಲ್ಪ ಸ್ವಲ್ಪ ತರಬೇತಿ ಕೊಟ್ಬಿಟ್ಟು ನಾವು ಅಲ್ಲೇ ಶೂಟಿಂಗ್ ಸ್ಪಾಟ್ನಲ್ಲೇ ಸ್ವಲ್ಪ ಅವರು ಸ್ಪಾರ್ಕ್ ಇರೋರನ್ನ ನೋಡಿ ಗುರುತಿಸಿ ಒಂದು ಸ್ವಲ್ಪ ರಿಹರ್ಸಲ್ ಮಾಡಿಸಿ ಸಹ ನಿರ್ದೇಶಕರನ್ನ ಇಟ್ಕೊಂಡು ಪಾತ್ರಗಳು ಕೊಡ್ತಾ ಇದೆ. ಈಗ ಸಾಧ್ಯ ಇಲ್ಲ. ಈಗ ಏನಾಗಿದೆ ಅಂದರೆ, ಈ ಹೊಸಬರು ತಯಾರಾಗಿ ಚಿತ್ರೀಕರಣಕ್ಕೆ ಬರೆದಿದ್ದರೆ ಅವ್ರನ್ನ ತಿರಸ್ಕರಿಸ್ತಾರೆ. ಕಾರಣ ಏನು ಅಂತಂದರೆ, ಭಾಷೆ, ಶರೀರ ಮತ್ತು ಶರೀರಗಳನ್ನು ಮುಪ್ಪುರಿಗೊಳಿಸದೇ ಇದ್ದರೆ ಕಲಾವಿದರಾಗೋದು ಕಷ್ಟ. ಈ ದೃಷ್ಟಿಯಿಂದ ನಾನು 10th ಸಿನಿಮಾ ಶಾಲೆಯನ್ನು ಕಳೆದ 10 ವರ್ಷಗಳಿಂದ ಪ್ರಾರಂಭ ಮಾಡಿದೆ. ಇದು ಕೂಡ ನನಗೆ ತುಂಬ ತೃಪ್ತಿ ಕೊಟ್ಟಿದೆ, ಒಂದು ಘನವಾದ ಉದ್ದೇಶವನ್ನು ಹೊಂದಿದೆ. ತುಂಬ ಕಷ್ಟ ಬೆಂಗಳೂರಿನಲ್ಲಿ ಶಾಲೆಗಳನ್ನು ನಡೆಸೋದು. ಆದರೂ ನಾನು, ನನ್ನ ಪತ್ನಿ ಶೋಭಾ ಇದನ್ನು ಅತ್ಯಂತ ಶ್ರಮದಿಂದ ಮತ್ತು ಪ್ರೀತಿಯಿಂದ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಏನೇನು ಹೇಳ್ಕೊಡ್ತೀವಿ, ಫಿಲ್ಮ್ ಮೇಕಿಂಗ್ನ ಮೂಲಭೂತವಾದ ಎಲ್ಲವನ್ನು ಕಲಿಸ್ಕೊಡ್ತೀವಿ. ಮೂಲಭೂತವಾದದ್ದು ಫಿಲ್ಮ್ ಮೇಕಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಲಿರಿಕ್ಸ್ ರೈಟಿಂಗ್, ಎಡಿಟಿಂಗ್, ಸಿನಿಮಾಟೋಗ್ರಫಿ, ಅದಕ್ಕೆ ಪೂರಕವಾದಂಥವುಗಳು ಲಿರಿಕ್ಸ್ ರೈಟಿಂಗ್, ಡಾನ್ಸು, ಮಾರ್ಷಲ್ ಆರ್ಟ್ಸ್ ಇತ್ಯಾದಿಗಳು. ಅಂದರೆ ಒಬ್ಬ ಇಲ್ಲಿಗೆ ಬಂದು ಒಂದು ಕೋರ್ಸ್ನ ಮುಗಿಸಿ ಹೋಗೋದ್ರೊಳಗಡೆ ಅವನು ಯಾವುದೇ ಕ್ಯಾಮ್ರಾ ಮುಂದೆ ಯಾವುದೇ ಪಾತ್ರವನ್ನು ಕೊಟ್ಟು ನಾನು ಅಭಿನಯಿಸಬಲ್ಲೆ ಕಾನ್ಫಿಡೆನ್ಸ್ ಇಂದ ಅಂತ ಅಷ್ಟರ ಮಟ್ಟಿಗೆ ಸಿದ್ಧ ಮಾಡೋದು. ಅಂಡ್ ವಿ ಗಿವ್ ಮೋರ್ ಆಪ್ಷನ್, ಮೋರ್ ಪ್ರಯಾರಿಟಿ ಟು ಪ್ರಾಕ್ಟಿಕಲ್ ಆಸ್ಪೆಕ್ಟ್. ಅವರೇ ಒಂದು ಸಿನಿಮಾ ಮಾಡ್ತಾರೆ, ಅವರೆಲ್ಲ ಸೇರ್ಕೊಳ್ತಾರೆ, ಒಬ್ರು ಸ್ಕ್ರಿಪ್ಟ್ ಬರೀತಾರೆ, ಅವರಲ್ಲಿ ಅವರು ಡಿ ಒ ಪಿ ಸಿಗ್ತಾನೆ, ಅವರಲ್ಲೇ ಕಲಾವಿದರು ಇರ್ತಾರೆ, ಅವರೇ ಒಂದು ಮಾಡಿ ಒಂದು ಚಿತ್ರವನ್ನು ಮಾಡಿ ಈಗ ಯೂಟ್ಯೂಬ್ ಥರದ ವಾಹಿನಿಗಳಿರೋದ್ರಿಂದ ಅಲ್ಲಿ ನಮ್ಮ 10th ಸಿನಿಮಾದ ಅನೇಕ ಯೂಟ್ಯೂಬ್ನಲ್ಲಿ ಕಿರುಚಿತ್ರಗಳನ್ನು ನೀವು ನೋಡಬಹುದು. ಅಂದರೆ ನನಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬ ಮುಖ್ಯ ಅಂತ. ಅದನ್ನು ಮೀರಿ ಬಹಳ ಮುಖ್ಯವಾದ್ದೇನೆಂದರೆ, ಕಲಾವಿದನಾಗೋನಿಗೆ ಹಿಂಕ್ ಇರಬಾರ್ದು, ಶೈ ಇರಬಾರ್ದು, ಅವನಿಗೆ ವಿಲ್ ಪವರ್ ಇರಬೇಕು, ಸ್ಟ್ರಾಂಗ್ ಇರಬೇಕು, ಅವನು ತನ್ನನ್ನು ತಾನು ಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಗೊತ್ತಾಗಬೇಕು. ಅದಕ್ಕೆ ನಾವು ಅವನಿಗೆ ಅದನ್ನು ನಾವು ಡೆವಲಪ್ ಮಾಡ್ತೀವಿ. ಭಾಳ ಮಕ್ಕಳಿಗೆ ಏನಾಗುತ್ತೆ, ಗ್ರಾಮೀಣ ಮಕ್ಕಳಿಗೆ ಒಳ್ಳೆ ಆ್ಯಕ್ಟರ್ ಆಗಿರ್ತಾನೆ ಒಳಗಡೆ, ಸ್ಟೇಜ್ ಮುಂದೆ ಬಂದ ಕೂಡಲೇ ಅಥವಾ ಇನ್ನೊಬ್ಬ ಕಲಾವಿದ ಜೊತೆ ನಿಲ್ಲಿಸಿದ ತಕ್ಷಣ ಅವನಿಗೆ ಮಂಕಾಗ್ಬಿಡ್ತಾನೆ. ಅದನ್ನ ಹೋಗ್ಲಾರ್ ಕೆಲವರು ಟೆಲಿವಿಷನ್ಗೆ ಹೋಗ್ತಾರೆ, ಕೆಲವರು ಸಿನಿಮಾಕ್ಕೆ ಹೋಗ್ತಾರೆ, ರಿಯಾಲಿಟಿ ಶೋಗೆ ಹೋಗ್ತಾರೆ, ಕೆಲವರು ಥಿಯೇಟರ್ಗೆ ಹೋಗ್ತಾರೆ ನಾಟಕಗಳು ಮಾಡ್ಲಿಕ್ಕೆ, ಇನ್ನು ಕೆಲವರು ಒಳ್ಳೆ ಪ್ರೇಕ್ಷಕರಾಗಿ ಉಳಿತಾರೆ, ಸಿನಿಮಾ ಅಂದ್ರೆ ಏನು ಅನ್ನೋದು ಕಲ್ತ್ಕೊಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಬರುವಂತವ್ರು ತುಂಬಾ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳು, ಡಾಕ್ಟರ್ಸ್ ಕ್ಲಾಸಸ್ ತಗೊಳ್ತಾರೆ. ಅವ್ರಿಗಿರುವ ವೃತ್ತಿ ಜೀವನದ ಮೊನಾಟನಿ ಇರುತ್ತಲ್ಲ, ಅದರಿಂದ ಹೊರಗೆ ಬರ್ಲಿಕ್ಕೆ ಒಂದು ವೇದಿಕೆ ಬೇಕಾಗುತ್ತೆ. ಅವ್ರಿಗೆ ಎಂಡ್ ಆಫ್ ದಿ ಡೇ ಬಂದು 10 ಜನರ ಜೊತೆ ಡಾನ್ಸ್ ಮಾಡಿದಾಗ, ಮ್ಯೂಸಿಕ್ ಮಾಡಿದಾಗ ಅವ್ರಿಗೊಂದು ಮನಸ್ಸು ಹಗುರ ಆಗುತ್ತೆ. ಅಂಥದ್ದೊಂದು ಪ್ಲಾಟ್ಫಾರ್ಮ್ ಕೂಡ ಆಗುತ್ತೆ. ಇಲ್ಲಿ ಬಂದವರೆಲ್ಲರೂ ಸೂಪರ್ ಸ್ಟಾರ್ ಆಗಿಬಿಡ್ತಾರೆ, ಇಲ್ಲಿ ಬಂದು ಸೇರ್ಕೊಂಡು ಮರುದಿನ ಅವರೆಲ್ಲ ಬಹಳ ದೊಡ್ಡ ತಾರೆಗಳಾಗಿ ಹೊರಹೊಮ್ಮಿಬಿಡ್ತಾರೆ ಅನ್ನುವಂಥ ಭ್ರಮೆ ಅವ್ರಿಗೂ ಇರಲ್ಲ, ನನಗೂ ಇರಲ್ಲ. ಆದರೆ ಅಂಥ ಅವಕಾಶಗಳನ್ನು ಶೋಧಿಸಲಿಕ್ಕೆ ಒಂದು
ಮೊಟ್ಟ ಮೊದಲ ಪ್ರಥಮ ಸೋಪಾನವಾಗಿ ಶಾಲೆ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮಲ್ಲಿ ಎರಡು ತರದ ಅಧ್ಯಾಪಕರು ನಾವು ಇಟ್ಕೊಂಡಿದ್ದೀವಿ. ಒಂದು ಕಾನ್ಸ್ಟೆಂಟ್ ಆಗಿ ನಮ್ಮಲ್ಲೇ ಇರುವಂತಹ ಎನ್ ಎಸ್ ಡಿ ಅದು ಇದು ಓದಿರ್ತಕ್ಕಂಥ ಅಭಿನಯ ಕಲ್ತಿರ್ತಕ್ಕಂಥ ಗ್ರಾಜ್ಯುಯೇಟೆಡ್ ಟೀಚರ್ಸು. ಇನ್ನೊಂದು ಉದ್ಯಮದ ಪರಿಣತರು, ಯಶಸ್ವಿ ನಿರ್ದೇಶಕರು, ಕ್ಯಾಮ್ರಾಮನ್ಗಳು, ಅವರೆಲ್ಲ ಬಂದು ಕಾಂಟೆಂಪ್ರರಿ ಡೈರೆಕ್ಟರ್ಸು ಕ್ಲಾಸಸ್ ಮಾಡ್ತಾರೆ, ಸ್ಪೆಷಲ್ ಕ್ಲಾಸಸ್ನ. ಮತ್ತು ಈ ಕ್ಲಾಸಸ್ನ ನಾವು ಎಲ್ಲರಿಗೂ ಉಚಿತವಾಗಿ ಮಾಡ್ತೀವಿ. ಒಮ್ಮೆ ಶಾಲೆಗೆ ಅಡ್ಮಿಷನ್ ಆಗಿ ಹೋದವರು ಯಾವಾಗ ಬೇಕಾದರೂ ಉಚಿತ ತರಗತಿಗಳಿಗೆ ಬಂದು ಕೇಳ್ಬೋದು. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಇದನ್ನು ನಾನು ವ್ಯಾಪಾರಾತೀತವಾದ ದೃಷ್ಟಿಯಿಂದ ಈ ಶಾಲೆ ನಡೆಸ್ತಿರ್ತಕ್ಕಂಥದ್ದು ಟೆಂಟ್ ಸಿನಿಮಾ. ಹಾಗೆ ನಿಮ್ಮ ದೇಶದಿಂದ ಯು ಎಸ್ನಿಂದ ಸಾಕಷ್ಟು ಜನ ಕನ್ನಡ ವಿದ್ಯಾರ್ಥಿಗಳು, ಎನ್ ಆರ್ ಐ ವಿದ್ಯಾರ್ಥಿಗಳು ಒಂದು 4-5 ತಿಂಗಳು ರಜಾ ಮಾಡ್ಕೊಂಡು ಬಂದು ಅಲ್ಲಿ ತುಂಬ ದುಬಾರಿ ಆದ್ರಿಂದ ಆ ದೇಶದಲ್ಲಿ ಇಲ್ಲಿ ಬಂದು ಕ್ಲಾಸಸ್ ಮಾಡ್ಕೊಂಡು ಹೋಗಿ ಫಿಲ್ಮ್ ಮೇಕರ್ ಆಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇದೆ. ಅದೇ ನಾನ್ ಸರ್ ಈಗ ನಮ್ ಪ್ರೊಫೆಷನ್ ಆದ್ರೂ ನಾವು ಏನೋ ಪ್ರೆಸೆಂಟ್ ಮಾಡಿ ಎಷ್ಟೊಂದು ಪ್ರೆಸೆಂಟೇಶನ್ ಮಾಡೋದಿರ್ತದೆ, ದಟ್ ಈಸ್ ಕೈಂಡ್ ಆಫ್ ಈಗ ಯಾರಾದ್ರೂ ಇಂಪ್ರೆಸ್ ಮಾಡ್ಬೇಕು, ಇಟ್ಸ್ ಕೈಂಡ್ ಆಫ್ ಆಕ್ಟಿಂಗ್ ಆಸ್ ವೆಲ್, ಇಟ್ಸ್ ಕಂಟೆಂಟ್ ಮತ್ತೆ ಇಂಪ್ರೆಸ್ ಮಾಡ್ಬೇಕು. ಸೊ ಇದು ನಮಗೂ ಎಲ್ಲರಿಗೂ ಜೀವನದಲ್ಲಿ ಅಟ್ ಸಮ್ ಪಾಯಿಂಟ್ ಯು ನೀಡ್ ಆ ತರ ಸ್ಕಿಲ್ಸ್ ಬೇಕೇ ಬೇಕಲ್ವಾ ಸರ್. ಇದೆಲ್ಲ ಭಾಷೆ ನೋಡಿ ನಿಮಗೂ ಬೇಕು, ಪ್ರತಿಯೊಂದು ಪಿಪಿಟಿ ಮಾಡೋದಕ್ಕೂ ಒಳ್ಳೆ ಭಾಷೆ ಬೇಕಾಗುತ್ತೆ. ಅದಕ್ಕೆ ನಾನು ಮೊದಲು ನಿಮ್ಗೆ ಹೇಳಿದ್ದು ಶರೀರ ಮತ್ತು ಶಾರೀರ ಅಂತ, ಆಂಗಿಕ ವಾಚಿಕ ಅಂತೀವಿ ನಾವು ಅಂಗವನ್ನು. ನಾವು ಹೇಗೆ ಬಳಸ್ತೀವಿ ಶರೀರವನ್ನ, ಮತ್ತು ನನ್ನ ವಾಯ್ಸ್ ಅನ್ನ ಹೇಗೆ ಬಳಸ್ತೀವಿ, ಎಷ್ಟು ಜನಕ್ಕೆ ಕೇಳಿಸೋ ಬಳಸ್ತೀವಿ. ನನ್ನ ಧ್ವನಿ ಈಗ ನಿಮಗೆ ಕೇಳಿಸ್ಬೇಕು, ನಾನೊಂದು 1,000 ಜನರು ಸಾವಿರದ ನಾನು ಹೇಗೆ ಮಾತಾಡಬೇಕು, ನನಗೂ ಧ್ವನಿವರ್ಧಕಕ್ಕೂ ಎಷ್ಟು ಗ್ಯಾಪ್ ಇರಬೇಕು, ನನ್ನ ಮಾತು ಕಟ್ಟಕಡೆಯ ವ್ಯಕ್ತಿ ಕೇಳಿಸ್ತಾ ಇದೆಯಾ, ನಿಮ್ಮ ಬಾಸ್ ಎಲ್ಲೋ ಕೂತಿರ್ತಾರಲ್ಲಿ ಆತರಿ ಕೇಳಿಸ್ತಾ ಇದೆಯಾ, ನೀವು ಪಿಸುಮಾತಿನಲ್ಲಿ ಮಾತಾಡ್ಕೊಳಕ್ಕಾಗಲ್ಲ, ಹಾಗಂತ ಭಯಂಕರ ಲೌಡ್ ಆದ್ರೆ ವಾಚ್ ಆಗುತ್ತೆ. ದಿಸ್ ಈಸ್ ಶಾರೀರ ಥಿಯೇಟರ್ನ ಬಹಳ ಬೇಸಿಕ್ ಡಿಸಿಪ್ಲಿನ್ ಇದು. ಹಾಗಾಗಿ ಇಲ್ಲಿಂದ ಹೋದವರು ನಿರ್ಭಯವಾಗಿ ವೇದಿಕೆ ಮೇಲೆ ನಿಂತು ಮಾತಾಡೋದು ಕಲ್ತ್ಕೊಳ್ಳಿ. ಸರ್ ಐ ಕ್ಯಾನ್ ಪರ್ಸನಲಿ ಸೇ ನನ್ನ ವೈಯಕ್ತಿಕ ಜಾಬ್ ಅಲ್ಲಿ ಹೇಳ್ಬೋದು ಸರ್, ಯಾಕಂದ್ರೆ ಈಗ ದಟ್ ಈಸ್ ದ ಬ್ಯಾರಿಯರ್, ನಮ್ಗೆ ಅದೊಂದು ಬ್ಯಾರಿಯರ್ ಇವಾಗ ನೆಕ್ಸ್ಟ್ ಲೆವೆಲ್ ಅಚೀವ್ ಮಾಡ್ಲಿಕ್ಕೆ. ಇವನ್ ನನ್ನ ಪ್ರೊಫೆಷನಲ್ ಅದನ್ನ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ್ರು, ನಮಗೆ ಆ ಸ್ಕಿಲ್ ಇರದೇ ಇರೋದ್ರಿಂದ ಬೇರೆಯವ್ರ ಜೊತೆ ಇಲ್ಲಿಯವ್ರ ಜೊತೆ ನಮಗೆ ಒಂದ್ ಲೆವೆಲ್ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಗೆ ಅದ್ ನ್ಯಾಚುರಲ್ ಒಬ್ಬ ಇಂಪ್ರೆಸ್ ಮಾಡೋದು ಹೇಗೆ, ವಾಯ್ಸ್ ಮಾಡ್ಯುಲೇಷನ್ ಅದು ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾವು ಸ್ಕೂಲ್ ಅಲ್ಲಿ ಏನು ಕಲ್ತಿಲ್ಲ ಅದು. ಸೊ ಅದು ದೊಡ್ಡ ಬ್ಯಾರಿಯರ್ ಆಗಿಬಿಟ್ಟಿರೋದು ನಮಗೆ. ಅದನ್ನ ಏನಾದ್ರೂ ನಾವು ಮುಂಚೆನೆ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗ್ತಿತ್ತು. ಗ್ರಾಮೀಣ ಮಕ್ಕಳು ಬರ್ತಾರೆ, ವಿಶೇಷವಾಗಿ ನಿಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ಜನ ಬರ್ತಾರೆ, ಬಾಗಲಕೋಟೆ, ಬೆಳಗಾವಿ ಅಲ್ಲಿಂದೆಲ್ಲ. ಅವ್ರು ಬಂದಾಗ ಹೇಗಿರ್ತಾರೆ, ಹೋಗೋತ್ತಿಗೆ ಅವ್ರು ಎಷ್ಟು ತಯಾರಾಗ್ತಾರೆ ಅಂದ್ರೆ, ಅವರ ಕಡೆಯ ದಿನ ಅವ್ರು ಮಾಡೋ ನಾಟಕ ಒಂದು ಒಂದು ಫಿಲ್ಮ್ ಶೋ ನೋಡಿದ್ರೆ ನೀವು ಇವನೇನ ಅವನು ಅಂತ ಅನಿಸುತ್ತೆ. ಅಂದ್ರೆ ವಿಶೇಷವಾಗಿ ಹಿಡನ್ ಟ್ಯಾಲೆಂಟ್ ಇರುತ್ತಲ್ಲ, ಒಂದ್ಸರಿ ಅವರಿಗೆ ಒಂದು ವೇದಿಕೆ ಸಿಕ್ಬಿಟ್ರೆ ಅವ್ರು ಸಾಧಿಸ್ತಾರೆ. ಮೇಯರ್ ಮುತ್ತಣ್ಣ ಅನ್ನೋ ಒಂದು ಸಿನಿಮಾ ಬಂದಿತ್ತು ನೋಡಿ, ಅಂದ್ರೆ ಎಂಥವನು ಬಂದವನು ಇಲ್ಲಿ ಬೆಂಗಳೂರಿಗೆ ಬಂದಾಗ ತಬ್ಬಲಿಯಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದಂಥವ್ನು, ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದಂಥವ್ನು ಒಂದಿನ ಬೆಂಗಳೂರು ಮೇಯರ್ ಆಗೋ ಸಾಧ್ಯತೆ ಇರುತ್ತೆ. ಅದು ನಗರಕ್ಕಿರುವ ಸಾಧ್ಯತೆಗಳು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ನೀವು ಇವತ್ತು ಯಾತಕ್ಕೆ ವಿದೇಶಕ್ಕೆ ಹೋದಂತ ನಮ್ಮ ಅನೇಕ ತರುಣರು ಅಲ್ಲಿ ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ, ಮಿನಿಸ್ಟರ್ಗಳಾಗ್ತಾ ಇದ್ದಾರೆ, ಆ ದೇಶದ ನಿರ್ಣಾಯಕ ಜಾಗಗಳಿಗೆ ಹೋಗ್ತಾ ಇದ್ದಾರೆ. ಹೇಗಾಯ್ತದು? ಅವರಾಡೋ ಮಾತು, ಅವರಾಡೋ ಶೈಲಿ, ಅವ್ರಿಗೆ ನಿಂತು ಎಲ್ಲವನ್ನು ಹೇಳೋ ಅಭಿವ್ಯಕ್ತಿ ವಿಧಾನ ಇದೆಯಲ್ಲ ತುಂಬಾ ಮುಖ್ಯ. ನಾನು ಚಿಕ್ಕಂದಿನಿಂದ ಡಿಬೇಟ್ಗಳಿಗೆ ಹೋಗಿ 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 ನಾನು ಅದನ್ನು ಅಭ್ಯಾಸ ಮಾಡಿಕೊಂಡೆ. ಚರ್ಚಾ ಸ್ಪರ್ಧೆಗಳಿಗೆ ಹೋಗೋದು, ಮಾತನಾಡೋದು, ವಿಷಯನ ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಆಕರ್ಷಕವಾಗಿ ಹೇಳೋದು ಹೇಗೆ, ಭಾಷೆ ಹೇಗೆ, ಪದಗಳನ್ನು ಹೇಗೆ ಬಳಸಬೇಕು, ಇದು ತುಂಬ ಮುಖ್ಯ. ಎಷ್ಟು ಹಾಸ್ಯ ಪ್ರಜ್ಞೆ ಇರಬೇಕು, ಎಷ್ಟು ಕಡೆ ನೀವು ಗಂಭೀರವಾಗಿರಬೇಕು, ಧ್ವನಿಯ ಏರಿಳಿತ ಎಷ್ಟಿರಬೇಕು, ಇದು ಪ್ರತಿಯೊಂದು. ಈವನ್ ನೀವು ನಿಮ್ಮ ಲುಕ್ ಇರುತ್ತಲ್ಲ, ನಿಮ್ಮ ಸ್ಮೈಲ್ ಇರುತ್ತಲ್ಲ, ಅದೆಲ್ಲ ತುಂಬ ಮುಖ್ಯ ಆಗುತ್ತೆ ಒಬ್ಬ ಕಲಾವಿದನಾದಾಗ. ನಾವೆಲ್ಲರೂ ಕಲಾವಿದರೆ, ನೀವು ಕಲಾವಿದರೆ, ನೀವು ನಮ್ಮ ಎಂಪ್ಲಾಯರ್ಗೆ ಇಷ್ಟ ಆಗಂಗೆ ಅಭಿನಯಿಸ್ಬೇಕಾಗತ್ತೆ, ಸಾರ್ವಜನಿಕ ಜೀವನದಲ್ಲಿ ನಾವು ಅಭಿನಯಿಸ್ಬೇಕಾಗತ್ತೆ. ಎಲ್ಲರೂ ನಾವು ನಟರೆ, ಅವುಗಳನ್ನು ಆ ಅಭಿನಯವನ್ನ ಸರಿಯಾಗಿ ಸಹಜವಾಗಿ ನಿರ್ವಂಚನೆಯಿಂದ ಮಾಡಬೇಕಾಗತ್ತೆ. ಅದ್ರಲ್ಲಿ ವಂಚನೆ ಇರಬಾರ್ದು, ಮೋಸ ಇರಬಾರ್ದು, ಮಾಡಬೇಕಾಗತ್ತೆ. ಅದು ಸ್ಕಿಲ್, ಅದು ಇಟ್ಸ್ ಎ ಕೌಶಲ್ಯ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಂದು ಭಾಗ ನಮ್ಮ ಶಾಲೆಯಲ್ಲಿ. ಅದನ್ನ ಬಹಳ ಮುಖ್ಯವಾಗಿ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸರ್, ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಸರ್ ನಾವು 30 ಮಿನಿಟ್ಸ್ ಅನ್ಕೊಂಡಿದ್ದೀವಿ, ವಿ ಆರ್ ರನ್ನಿಂಗ್ 10 ಮಿನಿಟ್ಸ್, ಸ್ವಲ್ಪ ಜಾಸ್ತಿ ಆಗಿದೆ. ನಿಮಗೆ ಯಾವಾಗ ನಮ್ಮ ತರಗತಿಯನ್ನು ಮುಚ್ಚಬಹುದು ಸರ್? ನಂದು ಪರ್ಸನಲ್ ಆಗಿ ಒಂದು ಕ್ವಶನ್ ಸರ್, ನಿಮ್ದು ಮೂವೀಸ್ ಎಲ್ಲ ವರೈಟಿ ಆಗಿದೆ, ಈಗ
ಪೌರಾತ್ಯ ಪಾಶ್ಚಿಮಾತ್ಯ ನಮ್ದು ಇಂಡಿಯಾ ಮತ್ತೆ ಬೇರೆ ಕಂಟ್ರೀಸ್ ರಿಲೇಟೆಡ್ ತುಂಬಾ ಮೂವಿ ಮಾಡಿದ್ರು. ಅದ್ರಲ್ಲಿ ಡೈಲಾಗ್ಸ್ ನೋಡ್ತಾ ಇದ್ರೆ ಇವಾಗ್ಲೂ ನಾವು ಅಮೆರಿಕ ಅಮೆರಿಕ ಮತ್ತೆ ನನ್ನ ಪ್ರೀತಿಯ ಹುಡುಗಿ ಅದೆಲ್ಲ ಮೂವಿ ನೋಡ್ತಾ ಇದ್ರೆ ಕೆಲವೊಂದು ಡೈಲಾಗ್ಸ್ ಇದೆ, ಅದು ಬಂದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಒಂದು ರಮೇಶ್ ಹೇಳ್ತಾ ಇರ್ತಾನೆ, ನನ್ನ ತಾಯಿ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದ ತಕ್ಷಣ ಅವಳು ಯಾರೋ ಒಬ್ಳು ರೇಷ್ಮೆ ಸೀರೆ ಉಟ್ಕೊಂಡ್ ಬಂದು ಅವಳೇ ತಾಯಿ ಆಗ್ಲಿಕ್ಕೆ ಅನ್ನೋದಿಲ್ಲ ಅಂತ ಹೇಳಿ ನಮ್ ತಾಯಿ ಹರಕೆ ಮತ್ತೆ ಸೀರೆ ಉಟ್ಟಾಳೆ ಅಂತ ರೇಷ್ಮೆ ಆ ಸೀರೆ ಉಟ್ಟಿರೋ ಯಾರನ್ನೋ ತಾಯಿ ಅನ್ನಕ್ ಆಗುತ್ತೇನೋ. ತಾಯಿಯಲ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಕೆಲವೊಂದನ್ನ ನೋಡ್ತಾ ಇದೆ ತುಂಬಾ. ಸೊ ಇವಾಗ ನಾವು ಇಲ್ಲಿ ಹೊರಗಡೆ ಬಂದಿದ್ದೀವಿ, ಈಗ ನನ್ನ ಸಿಚುವೇಶನ್, ನಾನೀಗ ಯು ಕೆ ಅಲ್ಲಿ ಇದ್ದೀನಿ, ಪೇರೆಂಟ್ಸ್ ಅಲ್ಲೇ ಇರ್ತಾರೆ. ನಮ್ಗೆಲ್ಲ ಇದು ಹೇಗೆ ಸರ್, ನೀವು ಏನ್ ನಿಮ್ಮ ಅನುಭವ, ನೀವು ಮತ್ತೆ ಎಲ್ಲ 40ಕ್ಕೂ ಹೆಚ್ಚು ದೇಶಗಳು ಅಡ್ಡಾಡಿದೀರ, ಇಂಡಿಯಾದಲ್ಲೂ ತುಂಬಾ ಟ್ರಾವೆಲ್ ಮಾಡಿದೀರ, ಇದನ್ನೆಲ್ಲ ನೋಡಿದ್ರೆ ಈಗ ನಾವು ನಮ್ಗೆ ಏನ್ ಅಡ್ವೈಸ್ ಮಾಡ್ತೀರಾ ಸರ್, ನಾವು ಇಲ್ಲಿ ಹೇಗೆ ನಮ್ದು ಮೊದಲನೇದಾಗಿ ನೀವು ನಾನು ನಿಮ್ಮಂಥವರು ನನ್ನಂಥವರು ಎಲ್ಲ ಒಟ್ಟಿಗೆ ಬದುಕ್ತಿರೋ ಈ ಸಮಾಜದಲ್ಲಿ ಅಡ್ವೈಸ್ ಅನ್ನೋದು ಬೇಡ. ಯಾಕೆಂದರೆ ನಂದೊಂದು ಹುಡುಕಾಟ ನಿಮ್ಮದೊಂದು ಹುಡುಕಾಟ, ನಾವೆಲ್ಲ ಏನನ್ನೋ ಹುಡುಕ್ತಾ ಇದ್ದೀವಿ. ಅದರಿಂದ ನಾನು ಅಡ್ವೈಸ್ ಅನ್ನೋ ಶಬ್ದನ ಹೇಳಲಾರೆ, ಅದೆಲ್ಲ ಪ್ರವಾದಿಗಳಿಗೆ ಧರ್ಮಗುರುಗಳಿಗೆ ಬಿಡೋಣ, ನಾನು ಅಂಥವನಲ್ಲ. ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂದ್ರೆ ಜಾಗತೀಕರಣ ಅರ್ಥ ಈಗ ಬದಲಾಗಿದೆ. ಯಾರು ಎಲ್ಲಿ ಬೇಕಾದರೂ ಓಡಾಡುವ, ಬದುಕುವ, ವಲಸೆ ಹೋಗುವಂಥ ದಿನಗಳು ಬಂದ್ಬಿಟ್ಟಿದೆ. ಭಾರತ ಕೂಡ ಬದಲಾಗಿದೆ. ನಾನು ಅಮೆರಿಕ ಅಮೆರಿಕಾದಲ್ಲಿ ಹೇಳಿರುವಂಥ ಭಾರತ ಇವತ್ತಿಲ್ಲ, ಅಥವಾ ಅಮೆರಿಕ ಅಮೆರಿಕದಲ್ಲಿ ಹೇಳಿರುವಂಥ ಅಮೆರಿಕ ಇವತ್ತಿಲ್ಲ. ಕಾಲ ತುಂಬ ಬದಲಾಗ್ತಿದೆ. ನೀವು ಎಲ್ಲಿದ್ದೀರೋ ಆ ನೆಲನ ಪ್ರೀತಿಸಿ, ಆ ಗಾಳಿನ ಪ್ರೀತಿಸಿ, ಆ ನೀರನ್ನು ಪ್ರೀತಿಸಿ, ಅಲ್ಲಿಯ ಕಾನೂನುಗಳಿಗೆ ಭದ್ರಾಗಿ ಬದುಕಬೇಕು. ಅದು ಬಹಳ ಮುಖ್ಯವಾದ್ದು. ಎರಡನೇದು, ತುಂಬ ಸೂಕ್ಷ್ಮವಾಗಿ ಅಲ್ಲಿಯ ಬದುಕನ್ನು ನೋಡಿ, ಸುತ್ತಾಡಿ. ಲೋಕಗ್ರಹಿಕೆ ಪ್ರವಾಸದಿಂದ ಬರುವಂತಹ ಜ್ಞಾನ ಇದೆಯಲ್ಲ, ಅದು ನಿಮ್ಮನ್ನು ಬೆಳೆಸುತ್ತೆ. ನಾನು ಅದಕ್ಕೆ ತುಂಬ ಅಲೆಮಾರಿ ಆಗಿದ್ದು. ನಾನು ಯಾವ ನನ್ನ ಪ್ರವಾಸದ ಅನುಭವವೂ ನನಗೆ ವ್ಯರ್ಥ ಅಲ್ಲ. ನಾನು ಅದೆಲ್ಲ ಬಹುತೇಕ ಈಗ ಪಠ್ಯ ಆಗಿದೆ. ಪಿ ಯು ಸಿ ಮಕ್ಕಳು ಓದಿದ್ದಾರೆ, ಡಿಗ್ರಿ ಮಕ್ಕಳು ಓದಿದ್ದಾರೆ, ತುಂಬ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ. ಅಂದರೆ ನೀವು ಪ್ರವಾಸ ಅಗೈನ್ ಇನ್ಫಾರ್ಮೇಶನ್ ಥರ ಪ್ರವಾಸ ಹೋಗಬಾರ್ದು. ಈಗ ನೀವು ಒಂದು ದೇಶದ ಬಗ್ಗೆ ಟೈಪ್ ಮಾಡಿದ್ರೆ ಆ ದೇಶದ ಮಾಹಿತಿ ಕೊಟ್ಬಿಡತ್ತೆ. ಅಯ್ಯೋ ಸಾಕು, ಇದು ಜಪಾನ್ ಉದ್ದಗಲ ಇಷ್ಟು, ಟೋಕಿಯೋ ಹಿಂಗಿದೆ, ಸೌತ್ ಆಫ್ರಿಕಾ ಹೀಗಿದೆ, ಅದರ ರಾಜಧಾನಿ ಇದು, ಕೇಪ್ ಟೌನ್ ಇದು, ಜೋಹಾನ್ಸ್ಬರ್ಗ್. ನೋ ಯೂಸ್. ನೀವು ಫಿಸಿಕಲಿ ಅದನ್ನು ಮುಟ್ಟಿ ಸ್ಪರ್ಶಿಸಿ ನೋಡಿ, ಅಲ್ಲಿ ಒಬ್ಬ ಬಡ ರೈತ, ಕಾರ್ಮಿಕ, ನರ್ಸು, ರಾಜಕಾರಣಿ, ಅವ್ರನ್ನ ಮಾತಾಡಿಸಿ, ಅಲ್ಲಿ ಊಟ ಸವಿದು, ಅಲ್ಲಿ ರಸ್ತೆಗಳಲ್ಲಿ ಅಡ್ಡಾಡಿ, ಆ ಅನುಭವ ಇದೆಯಲ್ಲ, ದಟ್ ಈಸ್ ನಾಲೆಡ್ಜ್. ಅದನ್ನು ಪಡ್ಕೋಬೇಕು. ಆಗ ನಿಮಗೆ ನಿಮ್ಮ ದಿಗಂತಗಳು ವಿಸ್ತಾರವಾಗುತ್ತೆ, ನೀವು ಜೀವನ ನೋಡೋ ಕ್ರಮ ದೊಡ್ಡದಾಗತ್ತೆ, ಮನುಷ್ಯತ್ವ ಬೆಳೆಯುತ್ತೆ. ನಮ್ಮಲ್ಲಿ ಒಳ್ಳೇದು ಯಾವ್ದಿದೆ ಅಲ್ಲಿ ಯಾವ್ದು ಒಳ್ಳೇದಿದೆ, ನಮ್ಮಲ್ಲಿ ಯಾವ್ದು ಕೆಟ್ಟದಿದೆ ಅಲ್ಲಿ ಯಾವ್ದು ಕೆಟ್ಟದಿದೆ, ಅದರಲ್ಲ ಯಾವ್ದನ್ನು ಒಳ್ಳೇದು ನಾನು ತಗೊಳ್ಬಹುದು, ನಮ್ದು ಯಾವ್ದು ಒಳ್ಳೇದು ಕೊಡಬಹುದು, ಈ ತರ ಕೊಳು ಕೊಡುವ ಸಂಬಂಧ ಪ್ರಾರಂಭ ಆಗತ್ತೆ. ಇವತ್ತು ಕನ್ನಡಿಗರು ಎಲ್ಲಾ ಕಡೆ ಇದ್ದಾರೆ. ವಿಚಿತ್ರ ಅಂದ್ರೆ ಅವ್ರ ದೇಶಕ್ಕೆ ಹೋಗಿ ನಾನು ಅವ್ರನ್ನ ಕರ್ಕೊಂಡು ಬನ್ನಿ ನಿಮ್ ದೇಶದಲ್ಲಿ ಏನೇನಿದೆ ತೋರಿಸ್ತೀನಿ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ. ಅಷ್ಟು ಅದ್ಭುತಗಳು ಅಲ್ಲಿ ಇದಾವೆ. ಸೊ ಈ ರೀತಿ ಸುತ್ತಾಟದಿಂದ, ಸುತ್ತಾಟ ಅಂದ್ರೆ ತುಂಬಾ ಜನ ಎಕನಾಮಿಕ್ಸ್ ಅಂತಾರೆ, ಅಲ್ಲ, ಪ್ಲಾನಿಂಗ್ ಅಷ್ಟೇ. ಅದರಿಂದ ನೀವು ಮಾನಸಿಕವಾದಂತ ಒಂದು ವಿಸ್ತಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇರುವ ಕಡೆಯೇ ಇದ್ದು ಭಾರತಕ್ಕೆ ಅಲ್ಲಿದ್ದು ಕೆಲಸ ಮಾಡಬಹುದು, ಅಲ್ಲಿದ್ದುಕೊಂಡು ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬಹುದು, ಆಮೇಲೆ ಅಲ್ಲಿದ್ದುಕೊಂಡು ಭಾರತಕ್ಕೆ ಏನಾದರೂ ನಿಮ್ಮ ಋಣ ಇದ್ರೆ ಸಲ್ಲಿಸಬಹುದು. ಎಷ್ಟೋ ಜನ ಮಾಡ್ತಿದ್ದಾರೆ ಆ ಥರ. ಆಮೇಲೆ ಅಲ್ಲಿಂದ ಇನ್ನೊಂದು ದೇಶಕ್ಕೆ ಹೋಗೋ ಸಂದರ್ಭ ಬರ್ಬೋದು, ನೀವು ಅಲ್ಲಿಂದ ಇನ್ನೊಂದು ದೇಶಕ್ಕೆ ಹೋಗೋ ಸಂದರ್ಭ ಬರ್ಬೋದು. ನಥಿಂಗ್ ರಾಂಗ್, ಒಂದೇ ಭೂಮಿ. ನಾನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನಲ್ಲಿ ಒಂದು ಸಾಲು ಬರೆದಿದ್ದೀನಿ, ಒಂದೇ ಭೂಮಿ, ಒಂದೇ ಗಾಳಿ, ಒಂದೇ ನೀರು, ಒಂದೇ ಆಕಾಶ, ಒಂದರೊಳಗೆ ಒಂದು ಸೇರಿ ಉಳಿಯುವುದು ಒಂದೇ ತಾನೆ. ಪೂರ್ಣದಲ್ಲಿ ಪೂರ್ಣವನ್ನು ಕಳೆದರೆ ಪೂರ್ಣವೇ ಉಳಿಯುತ್ತದೆ ಅಂತ ಒಂದು ದೊಡ್ಡ ಮಾತಿದೆ. ಬಿಕಾಸ್ ಇದು ಪೂರ್ಣ, ಪೂರ್ಣವಾದದ್ದು. ಒಂದೇ ಭೂಮಿ, ಒಂದೇ ನೀವು ಇಲ್ಲಿಂದ ಅಲ್ಲಿಗೆ ಹೋದ್ರು ಅಷ್ಟೇ, ಅದೇ ಗಾಳಿ ಬೀಸ್ಕೊಂಡು ಇಲ್ಲಿಗೆ ಬಂದಿದೆ. ಇದೇ ಸಮುದ್ರದ ಅಲೆ ಇಲ್ಲಿದೆ, ಆ ತುದಿ ಅಲ್ಲಿದೆ. ನೀವು ಹಿಂದೂ ಮಹಾಸಾಗರದ ತುದಿಯಲ್ಲಿ ಹೋಗ್ತಾ 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 ಅದು ಚೀನಾ ಕಟ್ಕೊಂಡು ಹೋಗ್ಬಿಡತ್ತೆ, ಅಲ್ಲಿಂದ ಹೋಗ್ತಾ ಹೋಗ್ತಾ ಪೆಸಿಫಿಕ್ ಹೋಗುತ್ತೆ. ಯಾವುದು ಭಿನ್ನ ಇದೆ, ಯಾವುದು ಭಿನ್ನ? ಆ ದೃಷ್ಟಿಯಿಂದ ಬದುಕನ್ನು ನೋಡೋದು ನನ್ನ ನನ್ನ ದೃಷ್ಟಿಕೋನ. ಅದನ್ನ ಹಂಚಿಕೊಂಡಿದ್ದೀನಿ. ಅಗೈನ್, ಇಟ್ಸ್ ನಾಟ್ ಅಡ್ವೈಸ್. ನೀವು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಹೇಳಿದಾಗ ನೆನಪಾಯ್ತು, ಅದರಲ್ಲಿ ಕನ್ನಡ ಕಲಿಯದ್ದು ಒಂದು ಸಾಂಗ್ ಇದೆ. ನಮ್ಮ
ಇಲ್ಲಿ ಸರ್ ನಾವು ಕನ್ನಡಿಗರು ಯು ಕೆ ಅಂತ ಮಕ್ಕಳಿಗೆ ಕನ್ನಡ ಕಲಿಯುವಂತ ಕ್ಲಾಸಸ್ ಅರೇಂಜ್ ಮಾಡ್ತಾರೆ. ಎಲ್ಲಾ ಕ್ಲಾಸಸ್ ಅನ್ನ ಇವರು ಪೋಷಕರೇ ತಾಯಂದಿರು ಒಂದಿಷ್ಟು ತಾಯಂದಿರು ಕೂಡಿ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಕನ್ನಡ ಕಲಿಸಿಕೊಡ್ತಾರೆ. ಸೊ ಆ ತಾಯಂದಿರು ಯಾವುದೇ ಮಾನಿಟರಿ ಬೆನಿಫಿಟ್ಸ್ ಯಾವುದು ಆರ್ಥಿಕ ಸಹಾಯ ಇಲ್ಲದೆ ತಮ್ಮ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ಏನಾದರೂ ಒಂದು ಅವರಿಗೆ ಇನ್ಸ್ಪೈರ್ ಆಗುವಂತ ಒಂದೆರಡು ಮಾತುಗಳನ್ನು ಹೇಳ್ತಾರೆ ಸರ್. ಖಂಡಿತ, ಮೊದಲಿಗೆ ನಾನು ಅವರಿಗೆ ಅಭಿನಂದಿಸಬೇಕು. ನಾನು ಅಡಿಲೇಡ್ನಿಂದ ಅಲಾಸ್ಕಾವರೆಗೆ ಅಂತ ತಾಯಂದಿರು ನೋಡಿದ್ದೇನೆ. ಸಾಯಂಕಾಲ ಆದ ತಕ್ಷಣ, ವೀಕೆಂಡ್ ಬಂದ ತಕ್ಷಣ ಒಂದು ಬ್ಲ್ಯಾಕ್ ಬೋರ್ಡ್ ತಗೊಂಡು, ಪೆನ್ಸಿಲ್ ಪೀಸ್ ಆಫ್ ಚಾಪ್ ತಗೊಂಡು ಅಲ್ಲಿ ಆಯಿ ಬರೆದು ವರ್ಣಮಾಲೆ ತಿದ್ದಿಸುವಂಥವ್ರು. ನಿಜವಾಗಿ ಹೇಳಬೇಕಂದ್ರೆ ಆ ತಾಯಂದಿರಿಗೋಸ್ಕರ ನಾನು ಹಾಡನ್ನು ಮಾಡಿದ್ದು. ಒಂದು ಹಾಡಿದ್ರೆ ಮಕ್ಕಳಿಗೆ ನೃತ್ಯ ಮೂಲಕ ಹಾಡು ಕಲಿಸ್ಲಿಕ್ಕೆ, ಅದರಲ್ಲಿ ಕನ್ನಡದ ಸಾಂಸ್ಕೃತಿಕ ಕೆನೆ ಇಟ್ಕೊಂಡು ಮಾಡಬೇಕಂತ ನಾನು ಮಾಡಿದ್ದು. ಜೊತೆಗೆ ನನ್ನ ಬಹಳ ಪ್ರೀತಿಯ ಮಿತ್ರರು ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಬಹಳಷ್ಟು ಗೆಳೆಯರು ನಾನು ಆ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ನಾನು ಅವರಿಗೆ ತುಂಬ ತುಂಬ ಋಣಿಯಾಗಿದ್ದೇನೆ ಅವ್ರು ಮಾಡಿದ್ರಿಂದ ಈ ಹಾಡನ್ನು ಅಲ್ಲಿ ಅಳವಡಿಸ್ಲಿಕ್ಕೆ ಆಯಿತು. ಮತ್ತು ಈ ಹಾಡನ್ನು ಬರೆದಿರ್ತಕ್ಕಂಥವ್ರು ನಮ್ಮ ವಿದ್ಯಾಭವನದ ನಿರ್ದೇಶಕರಾದಂಥ ಶ್ರೀ ಮತ್ತೂರು ನಂದಕುಮಾರ್ ಅವರು. ಏನು, ನಿನ್ನೆ ನಾನು ಜಿ ಎಸ್ ಎಸ್ ಅವರ ಒಂದು ಇಂಟರ್ವ್ಯೂ, ಹಳೆ ಇಂಟರ್ವ್ಯೂ ನೋಡ್ತಾ ಇದ್ದೆ. ಈ ಮೊದಲು ಈ ಮುಳಿದಿದ್ದೆಲ್ಲ ಅನಂತರ ನೀವು ಸ್ಪ್ಯಾನಿಶ್ ಎ ಬಿ ಸಿ ಡಿನೋ ವಾಟ್ ಎವರ್ ಇಟ್ ಈಸ್, ಮೊದಲು ಅಂದ್ರೆ ಅರ್ಥ ತಾಯಿ ಭಾಷೆ ಅಂತ. ಅದನ್ನ ನೀವು ಮಕ್ಕಳಿಗೆ ನಮ್ಮ ತಾಯಂದ್ರು ಅಲ್ಲಿ ಕಲಿಸ್ತಾ ಇರೋದು, ಕರ್ನಾಟಕದಲ್ಲಿಯೇ ಆ ಥರದ ಒಂದು ಉತ್ಸಾಹ ಇಲ್ಲ, ಕರ್ನಾಟಕದಲ್ಲೇ ಆ ಕನ್ನಡ ಕಲಿಯುವ ಸಡಗರ ಇಲ್ಲ, ನಮ್ಮ ತಿಂಡಿಗಳ ಹೆಸರನ್ನ ಕನ್ನಡದಲ್ಲಿ ಹೇಳಕ್ ಬರಲ್ಲ, ಸಂಬಂಧ ವಾಚಕಗಳು ಗುಣವಾಚಕಗಳು ಗೊತ್ತಿಲ್ಲ, ಎಲ್ಲದಕ್ಕೂ ಕಸಿನ್ನು ಅಂಕಲ್ಲು ಆಂಟಿ ಅಂದ್ಬಿಡ್ತೀವಿ. ನಮ್ಮ ಕನ್ನಡದಲ್ಲಿ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ನಾದಿನಿ ಮೈದುನ ಅತ್ತಿಗೆ ಎಷ್ಟು ವೈವಿಧ್ಯ ಇದೆ, ತಿಂಡಿಗಳಲ್ಲಿ ಎಷ್ಟು. ಅಡುಗೆ ಮನೆಯಿಂದ ನಾವು ಕನ್ನಡ ಉಳಿಸ್ಕೋಬೇಕಾಗಿಲ್ಲ, ಅಡುಗೆ ಮನೆಯಲ್ಲಿ ಕನ್ನಡದ ಮಾತುಗಳು ಹೋಗ್ಬಿಟ್ರೆ ಎಲ್ಲಿ ಕಾಪಾಡೋದು, ಇದು ದೊಡ್ಡ ಇಶ್ಯೂ. ಈ ದೃಷ್ಟಿಯಿಂದ ಮೊದಲಿಗೆ ನಾನು ಆ ಎಲ್ಲ ತಾಯಂದಿರಿಗೆ ನಮಸ್ತೀನಿ. ನಾನು ಎಷ್ಟೋ ಕಡೆ ಹೋಗಿದ್ದೇನೆ, ಕೀನ್ಯಾಕ್ ಹೋಗಿದ್ದೇನೆ, ಅಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆಗಿತ್ತು, ಅದರ ನಾನು ಅಧ್ಯಕ್ಷನಾಗಿದ್ದಾಗ ಅಲ್ಲಿ ಗೋವಿನ ಹಾಡು ಪುಣ್ಯಕೋಟಿ ಕಥೆ ಹಾಡಿಸ್ತಾರೆ. ಎಷ್ಟು ಅಂದ್ರೆ ಭಾಷೆ ಜೊತೆಗೆ ಸಂಸ್ಕೃತಿ ತಗಲು ಹಾಕೊಂಡಿರುತ್ತೆ ಎರಡು, ಅದು ಪರಸ್ಪರ ಅವಿನಾಭಾವ ಸಂಬಂಧ. ಭಾಷೆ ಅಂದ್ರೆ ಬರೀ ಸತ್ತಲ್ಲ, ಅದು ಸತ್ತಲ್ಲ, ಅದು ಒಂದು ಆತ್ಮದ ಅಭಿವ್ಯಕ್ತಿ. ಅದು ಆ ಭಾಷೆಯನ್ನು ಕಲಿಯೋದ್ರಿಂದ ಭಾಷೆಯ ಜೊತೆಗೆ ಒಗಟ್ಟು ಬರುತ್ತೆ, ಗಾದೆ ಬರುತ್ತೆ, ಕಥೆಗಳು ಬರುತ್ತೆ, ಇತಿಹಾಸ ಬರುತ್ತೆ, ನಮ್ಮ ಕನ್ನಡದ ಚರಿತ್ರೆ, ಕನ್ನಡದ ನೆನಪು, ಕನ್ನಡದ ಪುರಾಣ, ಕನ್ನಡದ ಜನಪದ. ಆ ಕಾಲದಲ್ಲಿ ನಮ್ಮ ಜನಪದ ಹೆಣ್ಣು ಮಕ್ಕಳು ಎಂತೆಂಥ ಗೀತೆಗಳನ್ನ ಹಾಡಿಬಿಟ್ಟಿದ್ದಾರೆ, ಹೆಸರೇ ಇಲ್ಲ ಪಾಪ ಆ ಮಹಾರಾಯತಿಯರು ಯಾರು ಅಂತ ಗೊತ್ತಿಲ್ಲ. ನಾವು ಅವುಗಳು ಗೊತ್ತಿಲ್ಲದೆ ಇವತ್ತು ಹಾಡ್ತಿದ್ದೀವಿ. ಹಾಡಿ ಬಾ ಎನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರಿ ನಿನ ಮಾರಿ ತೊಳೆದೇನು ಅಂತ ಹೇಳ್ತಾಳೆ. ಎಷ್ಟು ಸುಂದರವಾದ ಅಭಿವ್ಯಕ್ತಿ ಇದು. ಹಾಗೆ ನಮ್ಮ ಗೋವಿನ ಹಾಡು ಬರೆದವರು ಹೆಸರೇ ಗೊತ್ತಿಲ್ಲ, ಎಲ್ಲರೂ ನಾವು ಅದನ್ನು ಹಾಡ್ತೀವಿ. ಈ ದೃಷ್ಟಿಯಿಂದ ಈ ತಾಯಂದಿರು ಮಾಡುವ ಕೆಲಸ ನಿಮ್ಮ ಮೊದಲ ಪ್ರಶ್ನೆಗೆ ಪೂರಕವಾಗಿದೆ. ಆ ಮಗು ಏನನ್ನಾದ್ರೂ ಕಲಿಯಲಿ ಶಾಲೆಯಲ್ಲಿ, ಮಗಿಲಿ ಅವನು ಆಸಕ್ತಿ ಓದ್ಲಿ ಅವನು, ಅದರ ಜೊತೆಗೆ ಅವನಿಗೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಅದನ್ನ ಹೇಳಿಕೊಡ್ಬೇಕು. ಈ ದೃಷ್ಟಿಯಿಂದ ನಾನು ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿನಿಮಾದಲ್ಲಿ ಹಾಡನ್ನು ಹಾಕಿದ್ದು, ಅದು ಇಂಗ್ಲೆಂಡ್ನಲ್ಲಿ ನೆಲೆಸಿರುವಂತಹ ಒಬ್ರು ಕನ್ನಡ ಬರೆದದ್ದು, ಅಲ್ಲಿಯ ಗೆಳೆಯರೇ ಪ್ರೊಡ್ಯೂಸ್ ಮಾಡಿದ್ದು, ಈಗಲೂ ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ಇದೆ. ಯಾರೇ ಆ ಹಾಡನ್ನ ನೋಡ್ಬೋದು, ಕಲ್ತ್ಕೋಬಹುದು. ಯೂಟ್ಯೂಬ್ನಲ್ಲಿ ಆ ಹಾಡಿನ ಮೈನಸ್ ಟ್ರ್ಯಾಕ್ ಇದೆ, ಮೈನಸ್ ಟ್ರ್ಯಾಕ್ ಇದೆ. ಯಾರಾದ್ರೂ ತಾಯಂದ್ರು ಆ ಹಾಡನ್ನು ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಂದಲೇ ಹಾಡಿಸ್ಬೋದು ಸಂಗೀತವನ್ನ. ನಾನು ಇತ್ತೀಚೆಗೆ ಕನ್ನಡ ಕಲಿ ಕ್ಲಾಸ್ ಅಲ್ಲಿ ಎಲ್ಲರಿಗೂ ತೋರಿಸಿದ್ದೀನಿ ಸರ್, ಮಕ್ಕಳು ತುಂಬಾ ಲೈಕ್ ಮಾಡಿದ್ರು. ಮೊನ್ನೆ ಮೊನ್ನೆ ಅದ್ರದ್ದು ಮೈನಸ್ ಟ್ರಾಕ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಹಳ ಜನ ಬೇಡಿಕೆ ಬಂತು. ನಮ್ಮ ಇಂಗ್ಲೆಂಡಿಂದ ಒಬ್ಬರು ಮಿತ್ರರು ಯೋಗೀಶ್ ಅವರು ನನಗೆ ಮೈನಸ್ ಟ್ರಾಕ್ ಕೊಡಿ ನಮ್ಮ ಮಕ್ಕಳು ಹಾಡ್ಲಿಕ್ಕೆ ಅಂತ, ಅದನ್ನು ಮಾಡಿಸಿದ್ದೇನೆ. ಇವತ್ತು ವರ್ಲ್ಡ್ ವೈಡ್ ಆ ಹಾಡನ್ನ ಕನ್ನಡ ಸಂಘಟನೆಗಳಲ್ಲಿ ಮಕ್ಕಳು ಕಾರ್ಯಕ್ರಮಗಳಲ್ಲಿ ಹಾಡ್ಲಿಕ್ಕೆ ಅನುಕೂಲ ಆಗಿದೆ. ಇನ್ನೇನು ಮುಕ್ತಾಯ ಮಾಡೋ ಮುಂಚೆ ಸರ್ ನಂದು ಒಂದು ಇನ್ನೊಂದು ಕ್ವಶನ್. ನಿಮ್ದು ಬರ್ಡೇ 15th ಆಗಸ್ಟ್, ನಮ್ ನೋಡ್ಬೇಕಾದ್ರೆ ಗೊತ್ತಾಯ್ತು 15th ಆಗಸ್ಟ್ ಅಂತೇಳಿ. ನಾವು ಸ್ವಾತಂತ್ರ್ಯೋತ್ಸವ ದಿನ ಚಿಕ್ಕವರು ನಾವು ನಮ್ಮ ನನಗೆ ಇನ್ನೂ ನೆನಪಿದೆ, ನಾನು ನಾವು ಸರ್ಕಾರಿ ಪ್ರಾಥಮಿಕ ಶಾಲೆ ಎಲ್ಲ ಕಲಿಬೇಕಾದ್ರೆ ಸ್ವಾತಂತ್ರ್ಯೋತ್ಸವ ಅಂದ್ರೆ ಒಂದು ಹಬ್ಬ ನಮ್ಗೆ. ಊರ್ ತೂರ್ ಎಲ್ಲ ಪರೇಡ್ ಮಾಡಿ ಬಂದು ಶೂಸ್ ಹಾಕೊಂಡು ವೈಟ್ ಎಲ್ಲ ಹಾಕೊಂಡು ಒಂಥರ ಸಂಭ್ರಮ ಹಬ್ಬ ತರ ಇರ್ತಿತ್ತು. ನಿಮ್ದು ಯಾವ್ರಿಗೆ 15th ತುಂಬಾ ಬಿಸಿ ಇರ್ತಾರೆ, ಯಾವ ತರ ಸ್ಪೆಂಡ್ ಮಾಡ್ತಾರೆ, ಎಲ್ಲ ಕಡೆ ಕಾರ್ಯಕ್ರಮ ಇರುತ್ತೆ, ಹೌ ಡು ಯು ಸ್ಪೆಂಡ್ ದಟ್ ಡೇ? ಮೊದಲನೇದಾಗಿ ಆಗಸ್ಟ್ 15th ಹುಟ್ಟಿದ್ರಲ್ಲಿ ಯಾವುದೇ ಪಿತೂರಿ ಇಲ್ಲ, ಪ್ಲಾನಿಂಗ್ ಇಲ್ಲ, ಅದು ಇನ್ನೊಂದು ಆಕಸ್ಮಿಕ ಜೀವನದಲ್ಲಿ ಆದಂತ ಒಂದು ಆಕಸ್ಮಿಕ. ನಾನು ನಮ್ಮ ತಂದೆ ಸ್ಕೂಲಲ್ಲಿ ಬಾವುಟ ಆರಿಸಿ ಮನೆಗೆ ಬಂದಾಗ ಸಂಜೆ 4 ಗಂಟೆಗೆ, ಆಗಸ್ಟ್ 15th ಸಂಜೆ 4 ಗಂಟೆಗೆ ನಾನು ಹುಟ್ಟಿದೆ ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು.
ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಬಂತು. ಅದಕ್ಕೆ ಏನನ್ಕೊಂಡೆ ಅಂದರೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸಹಜವಾಗಿ ಫಾರ್ಮಲ್ ಆಗಿ ಒಂದು ಕೇಕ್ ಕತ್ತರಿಸ್ಬಿಟ್ಟು ಗ್ರೀಟಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೊಂದು ಇರುತ್ತೆ. ಅದಕ್ಕಿಂತ ನನಗೆ ಅವತ್ತು ಜ್ಞಾನ ಅರಿವು ನೀವು ಹೇಳಿದ್ರಲ್ಲ ಮೊದಲನೇ ಪ್ರಶ್ನೆ ನಾಲೆಜ್ ಅದನ್ನ ಶೇರ್ ಮಾಡೋ ಥರದ್ದು ಏನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಅವತ್ತು ನಮ್ಮ ಹಳ್ಳಿಲಿ ಒಂದಷ್ಟು ಕಾರ್ಯಕ್ರಮ ಮಾಡೋದು, ಇಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡೋದು. ಇಲ್ಲಿ ಟೆಂಟ್ ಸಿನಿಮಾ ಶಾಲೆ ಆದಮೇಲೆ ಇಲ್ಲಿ ಪ್ರತಿನಿತ್ಯ ಪ್ರತಿ ವರ್ಷ ನಾವು ಒಂದು ಪುಸ್ತಕ ಬಿಡುಗಡೆ ಇಟ್ಕೊಳ್ತಿದ್ವಿ, ಸ್ಕಾಲರ್ಸ ಕರೆಸೋದು, ಅದ್ರ ಬಗ್ಗೆ ಚರ್ಚೆಗಳು ಇಟ್ಕೊಳ್ಳೋದು. ಹೀಗಾಗಿ ಪ್ರತಿ ಆಗಸ್ಟ್ 15th ಒಂದು ಪುಸ್ತಕ ಬರ್ತಾ ಇತ್ತು. ಈ ವರ್ಷವೇ ಬಿಕಾಸ್ ಆಫ್ ಕೋವಿಡ್ ನ ಪುಸ್ತಕ ತರಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಮುದ್ರಣಾಲಯಗಳೇ ಮುಚ್ಚಿ ಹೋಗಿದ್ವಿ. ಒಂದು ಪುಸ್ತಕ ತರೋದು ಅಥವಾ ಸರಳ ವಿವಾಹಗಳನ್ನು ಮಾಡಿಸೋದು. ನಾನು ಕೂಡ ಆಗಸ್ಟ್ 15ನೇ ತಾರೀಕೆ ಸರಳ ಮದುವೆ ಮಾಡಿಕೊಂಡವನು. ಹಾಗಾಗಿ ಆ ದಿನವನ್ನು ನಾನು ಅದನ್ನ ಅಳವಡಿಸ್ಕೊಂಡು ಆಚರಿಸಿದ್ದು. ಅನಂತರ ಅನೇಕ ಮದುವೆಗಳನ್ನ ನಾನು ಮಾಡಿಸಿದ್ದೀನಿ, ಗಿಡಗಳನ್ನು ಇಡತಕ್ಕಂಥದ್ದು ಅಥವಾ ಸಮ್ ಕೊಳಗೇರಿಗೆ ಹೋಗಿ ನಮ್ಮ ಕೆಲ ಆದದ್ದನ್ನು ಮಾಡೋದು, ಬಡ ಮಕ್ಕಳಿಗೆ ಏನಾದರೂ ಮಾಡೋದು ವಿಥೌಟ್ ಟಿವಿ ಕ್ಯಾಮ್ರಾ. ಓಕೆ, ಈಗ ಏನಾದ್ರೂ ಹೋಗಿ ಮಾಡೋದು ಅಂದ್ರೆ ಜೊತೆಲಿ ಒಂದು ದೊಡ್ಡ ಟೆಲಿವಿಷನ್ ವಾಹಿನಿ ಕರ್ಕೊಂಡು ಹೋಗೋದಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಕೆಲಸವನ್ನ ನಾವು ಮಾಡುವಾಗ್ಲೂ ಮೌನವಾಗಿ ಸದಿಲ್ಲದೆ ಮಾಡ್ಬೇಕು ಅಂತ ನಮ್ಮ ಶಾಲೆ ಆವರಣದಲ್ಲಿ ನಾವು ಮಾಡ್ಕೋತೀವಿ. ಪುಸ್ತಕ ಬಿಡುಗಡೆ ಮಾಡ್ಕೊಂಡು ಬಂದೆ. ಈ ಸಲ ಏನಾಯ್ತು ಅಂದ್ರೆ ಪುಸ್ತಕ ಇರ್ಲಿಲ್ಲ, ಅದರಿಂದ ಒಂದು 4 hours ಹೆಚ್ಚು ಕಡಿಮೆ ಕಂಟಿನ್ಯೂಸ್ ಆನ್ಲೈನ್ ಕ್ಲಾಸ್ ಇತ್ತು. ಉಚಿತವಾದ ತರಗತಿ ಎಲ್ಲ ನನ್ನ ಹಳೆಯ ಹಿಂದಿನ ಇಂದಿನ ಹಳೆಯ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಒಂದು ಓಪನ್ ಫೋರಂ ತರ ಸಮಾಜ ಶಿಕ್ಷಣ ಸಾಹಿತ್ಯ ಕುರಿತು ಬಹಳ ಚೆನ್ನಾಗಿತ್ತು. ಐ ಆಮ್ ಸೋ ಹ್ಯಾಪಿ. ಒಂದು ಜನ್ಮದಿನ ದಿನ ಕಿರಿಯರ ಜೊತೆಗೆ ಏನೋ ಒಂದು ಹಂಚ್ಕೊಳ್ಳೋದಿರುತ್ತಲ್ಲ, ಆ ಖುಷಿ ನನಗೆ ಸಿಕ್ತು. ಬಹುಶಃ ಮುಂದಿನ ಆಗಸ್ಟ್ ಹೊತ್ತಿಗೆ ಒಂದೆರಡು ಪುಸ್ತಕಗಳು ಬರ್ತವೆ ಆಗಸ್ಟ್ 15ಕ್ಕೆ ಅಂತ ಅನ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಈ ರೀತಿ ತಮ್ಮ ಜನ್ಮದಿನವನ್ನು ಪುಸ್ತಕ ಕೊಡೋದ್ರ ಮೂಲಕ, ಪುಸ್ತಕ ಪಡೆಯೋದ್ರ ಮೂಲಕ, ಪುಸ್ತಕ ಓದೋದ್ರ ಮೂಲಕ ಆಚರಿಸ್ಬೋದು ಅಂತ ನನ್ನ ಅನಿಸಿಕೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ಮೋಸ್ಟ್ ವಿಸ್ ನಿಮ್ ಜೊತೆ ನಾವು 50 minutes ಸ್ಪೆಂಡ್ ಮಾಡಿದ್ವಿ ಸರ್. ತುಂಬಾ ಖುಷಿ ಆಯ್ತು ಮಾತಾಡಿ. ನನಗೆ ನಿಜವಾಗಿಯೂ ಒಬ್ಬರನ್ನ ದೊಡ್ಡ ನಿರ್ದೇಶಕರನ್ನ ಆತರ ನನ್ನ ಭಾವನೆಗೆ ಬರಲಿಲ್ಲ, ಒಬ್ಬ ಶಿಕ್ಷಕರನ್ನ ಇಂಟರ್ವ್ಯೂ ಮಾಡ್ತಾ ಇದೀನಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತು. ತುಂಬಾ ಧನ್ಯವಾದ ಸರ್. ಕನ್ನಡಿಗರು UK ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಕನ್ನಡಿಗರು UK ಸಂಘಟನೆಯಲ್ಲಿರುವ ಎಲ್ಲ ಕುಟುಂಬಗಳು, ಸದಸ್ಯರು, ಪುಟಾಣಿಗಳು, ದೊಡ್ಡವರು, ಚಿಕ್ಕವರು, ಅವ್ರಿಗೆಲ್ಲ, ಹಿತೈಷಿಗಳಿಗೆಲ್ಲ, ವಿಶೇಷವಾಗಿ ನನಗೆ ಇಂಗ್ಲೆಂಡ್ ಬಹಳ ಪ್ರಿಯವಾದ ಜಾಗ, ತುಂಬ ಮಿತ್ರರು ಇರ್ತಕ್ಕಂಥ ಜಾಗ, ಆ ಎಲ್ಲ ಬಂಧುಗಳಿಗೆ, ಕನ್ನಡವನ್ನು ಕಟ್ಟಿ ಬೆಳೆಸ್ತಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ನಾನು ಶರಣು ಹೇಳ್ತಾ ನಿಮ್ಮ ಕನ್ನಡ ಕೈಂಕರ್ಯ ಮುಂದುವರಿಯಲಿ. ಕರ್ನಾಟಕದಿಂದ ಯಾವುದೇ ಥರದ ಬೌದ್ಧಿಕವಾದಂತಹ ನೆರವು ಚರ್ಚೆ ಬೇಕಾದಾಗ ತಿಳಿಸಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಮ್ಮೆಲ್ಲ ಪುಟಾಣಿ ಕನ್ನಡ ಕಂದಮ್ಮಗಳಿಗೆ ಶುಭಾಶಯಗಳನ್ನು ಕೇಳ್ತಾ ಕನ್ನಡ ತಾಯಂದರಿಗೆ ನಮಸ್ಕಾರಗಳನ್ನು ಹೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ಲ ಆನ್ಲೈನ್ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಮಿತ್ರರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಇನ್ನು ನನ್ನ ಜಸ್ಟ್ ರಿಕ್ವೆಸ್ಟ್ ಅಂದ್ರೆ, ಇನ್ನು ನಾವು ಈ ಕೋವಿಡ್ ಸಾಂಕ್ರಾಮಿಕದಿಂದ ಇನ್ನು ಪೂರ್ತಿ ಹೊರಗೆ ಬಂದಿಲ್ಲ. ಸೊ ಸ್ಟೇ ಅಲರ್ಟ್ ಅಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಧನ್ಯವಾದಗಳು.